ఇన్నోసలి ఆడాయప్పా ಸಾಕ ಬಸವಯ್ಯ ಪಾರ್ವತಿ ಇನ್ನ ಮೇಲೆ ನಮ್ಮ ಮಠಕ್ಕೆ ಹೋಗೋಣ ನಡೆ ಹಾಗೆ ಆಗಲಿ ಪರಮಾತ್ಮ ದೇವರು ನಿಂಗ ಮಹಾದೇವ ಪರಮಾತ್ಮ ನಿನ್ನ ಭಕ್ತನಾದ ನಾರದ ಸಮಯನಾರು 500 ರೂಪಾಯಿ ಸಹಾಯ ಮಾಡಿದ್ದಾರೆ ತತಸ್ತು ನಿನಗೆ ಮಂಗಳವಾಗಲಿ ಮೇಲೆ ಹೇಳು ನಾರದ ಪರಮಾತ್ಮ ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನ ಮಾಡ್ತೇನೆ ಎಂಬುದಾಗಿ ಹೇಳಿ ನೀನು ಲಗ್ನಕ್ಕೆ ಬಾರದೆ ಹೋದೆಯಲ್ಲ ಕೈಲಾಸ ಪರಮಾತ್ಮ ನಾನಾದರೂ ನಿಂತಲ್ಲಿ ನಿಲ್ಲುವಾಗಿಲ್ಲ ಕುಂತಲ್ಲಿ ಕೂರುವಾಗಿಲ್ಲ ನಮ್ಮ ತಾಯಿಯಾದ ವಾಗ್ದೇವಿಯ ಶಾಪವಿರುವುದು ಅದು ನಿಮಗೆ ತಿಳಿದಿಲ್ಲವೇ ಪರಮಾತ್ಮ ನಿಜ ನಿಜ ನಾರದ ನೀನು ಕುಳಿತಲ್ಲಿ ಕೂರುವ ಹಾಗಿಲ್ಲ ನಿಂತಲ್ಲಿ ನಿಲ್ಲುವಾಗಿಲ್ಲ ಸದಾಕಾಲ ಸಂಚಾರ ಮಾಡುವುದೇ ನಿನ್ನ ಕರ್ತವ್ಯ ನಾರದ ಪರಮಾತ್ಮ ಅದು ಇರಲಿ ನೀನು ಹೇಳಿದ ಶ್ರೀಳನ್ನು ತಂದು ಕೈಲಾಸದಲ್ಲಿ ಲಗ್ನ ಮಾಡಿಕೊಂಡಿರುವನು ಪರಮಾತ್ಮ ಹಾಗಾದ್ರೆ ಪಾರ್ವತಾದೇವಿಯರನ್ನು ಒಮ್ಮೆ ಕರೆಸುವರಾಗಿ ಪರಮಾತ್ಮ ನೀನು ಪಾರ್ವತಿಯನ್ನು ನೋಡಬೇಕೆ ಹೌದು ಪರಮಾತ್ಮ ಪಾರ್ವತಿ ಪಾರ್ವತಿ ಇಲ್ಲಿ ಬಾ ನಾರದ ನೋಡು ಪಾರ್ವತಿಯನ್ನು ಪಾರ್ವತಾದೇವಿಯವರಿಗೆ ನಮೋ ನಮಃ ನಾರದ ಮಾತ್ರೇ ನಿಮಗೆ ಮಂಗಳವಾಗಲಿ ಪರಮಾತ್ಮ ಪಾರ್ವತಾದೇವಿಯರನ್ನು ಮಠಕ್ಕೆ ಕಳಿಸುವರಾಗಿ ಪಾರ್ವತಿ ಇನ್ನು ಮೇಲೆ ಮಠಕ್ಕೆ ನಡೆ ನೋಡಿದೀಯ ಪಾರ್ವತಿಯನ್ನು ಪರಮಾತ್ಮ ಅದು ಆಗಿರಲಿ ನಾನು ಹೇಳದಿದ್ದಾದ್ರೇನು ನೀವು ಮಾಡಿದ್ದಾದ್ರೇನು ಪರಮಾತ್ಮ ನಾರದ ಇದು ಏನು ನೀನು ಹೇಳಿದ ಸ್ತ್ರೀಯನ್ನು ತಂದು ಕೈಲಾಸದಲ್ಲಿ ಲಗ್ನ ಮಾಡಿಕೊಂಡಿರುವನಲ್ಲ ಪರಮಾತ್ಮ ನಾನು ಹೇಳಿದ ಸ್ತ್ರೀಯೇ ಬೇರೆ ನೀವು ಲಗ್ನವಾಗಿರುವ ಸ್ತ್ರೀಯೇ ಬೇರೆ ಪರಮಾತ್ಮ ಅದು ಹೇಗೆ ನಾರದ ಪರಮಾತ್ಮ ನೀವು ಲಗ್ನವಾಗಿರುವ ಸ್ತ್ರೀಯು ಚಂಪಕಾವತಿ ನಗರಕ್ಕೆ ದೊರೆಯಾದ ದಕ್ಷ ಬ್ರಹ್ಮನ ಪುತ್ರಿಯಾದಂತಹ ಶ್ರೀ ಬಾಲಗೌರಿಯನ್ನು ಪರಮಾತ್ಮ ನಾನು ಹೇಳಿದ ಸ್ತ್ರೀಯು ಭಗೀರಥನ ಪುತ್ರಿಯಾದ ಜಾಲದೇವಿ ಗಂಗೆ ಎಂಬುದಾಗಿ ಪರಮಾತ್ಮ ಜಾಲದೇವಿ ಗಂಗೆ ಹೌದು ಪರಮಾತ್ಮ ಆಕೆಯನ್ನು ತಂದ ಪಕ್ಷದಲ್ಲಿ ನೀ ಕೈಲಾಸವು ಸೂರ್ಯ ಕೋಟಿ ಪ್ರಕಾಶಮಾನವಾಗಿ ಉಳಿಯುವುದಲ್ಲದೆ ನಿಮ್ಮ ಭಕ್ತರಿಗೆ ಮತ್ತಷ್ಟು ಮೋಕ್ಷವು ದೊರೆಯುವುದು ಪರಮಾತ್ಮ ಏನು ನಾರದ ಆಕೆಯನ್ನು ತಂದ ಪಕ್ಷದಲ್ಲಿ ನನ್ನ ಕೈಲಾಸವು ಮತ್ತಷ್ಟು ಸೂರ್ಯ ಕೋಟಿ ಪ್ರಕಾಶಮಾನವಾಗಿ ಉಳಿಯುವುದು ಖಂಡಿತವಾಗಿಯೂ ಪರಮಾತ್ಮ ಅದು ಅಲ್ಲದೆ ನನ್ನ ಭಕ್ತರಿಗೆ ಮತ್ತಷ್ಟು ಮೋಕ್ಷವು ದೊರಕುವುದೇ ಅದರಲ್ಲಿ ಅನುಮಾನವೇ ಇಲ್ಲ ಪರಮಾತ್ಮ ನಾರದ ಪರಮಾತ್ಮ ಓರ್ವ ಶ್ರೀಗಳನ್ನು ಕಟ್ಟಿಕೊಂಡು ಹೆಣಗುವುದಲ್ಲದೆ ಮತ್ತೋರ್ವ ಶ್ರೀಗಳನ್ನು ಕಟ್ಟಿಕೊಂಡು ಹೆಣಗು ಎಂಬುದಾಗಿ ಹೇಳುತ್ತಿರುವೆ ನಾರದ ನನಗೆಂತಹ ವಿಪತ್ತು ಬಂದರೂ ಸರಿಯೇ ನನಗೆ ನನ್ನ ಭಕ್ತರಿಗೆ ಯಾವ ಲೋಪ ದೋಷವು ಬಾರದಿದ್ದರೆ ಸಾಕು ನಾರದ ನಾರದ ಪರಮಾತ್ಮ ಹಾಗಿದ್ದ ಮೇಲೆ ಆಕೆಯನ್ನು ತರುವ ಬಗೆಗೆ ಪರಮಾತ್ಮ ಪಾರ್ವತಾದೇವಿಯವರ ಕೊರಳಲ್ಲಿರುವಂತಹ ಕಂಠಿಯಾರವನ್ನು ಕುಡಿಸಿದರೆ ಅದನ್ನು ತೆಗೆದುಕೊಂಡು ಹೋಗಿ ಜಾಲದೇವಿ ಗಂಗೆ ಕೊಡುವೆನು ಆ ಕಂಠಿಯಾರದ ಸಹಾಯದಿಂದ ನೀವು ಆಕೆಯನ್ನು ತರಬಹುದು ಪರಮಾತ್ಮ ನಾರದ ಹಾಗೆ ಆಗಲಿ ಪಾರ್ವತಿ ಕೊಳಲಿರುವ ಕಂಠಿಹಾರವನ್ನು ಕುಡಿಸಿಕೊಡುತ್ತೇನೆ ಯಾವ ರೀತಿಯಾಗಿ ಕುಡಿಸುವರಿ ಪರಮಾತ್ಮ ನಾರದರು ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಕಾರಣಾಂತರ ಬಾರದೆ ಹೋದರು ಅದಕ್ಕೋಸ್ಕರವಾಗಿ ನಿನ್ನ ಕೊಳಲಿರುವ ಕಂಠಿಹಾರವನ್ನು ಕೊಡು ಅವರಿಗೆ ಬಹುಮಾನವಾಗಿ ಕೊಡೋಣ ಎಂಬುದಾಗಿ ಹೇಳಿ ಕೊಡಿಸಿಕೊಡುತ್ತೇನೆ ನಾರದ ಆಹಾ ಒಳ್ಳೆಯ ಉಪಾಯ ಪರಮಾತ್ಮ ಪಾರ್ವತಿ ನಾರಾಯಣ ನಾರಾಯಣ ಇಲ್ಲಿ ಬಾ ಏಕೆ ಸ್ವಾಮಿ ನಾರದರು ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಕಾರಣಾಂತರ ಬಾರದೆ ಹೋದರು ಅದಕ್ಕೋಸ್ಕರವಾಗಿ ನಿನ್ನ ಕೊಳದಿರುವ ಈ ಕಂಠಿಹಾರವನ್ನು ಕೊಡು ಅವರಿಗೆ ಬಹುಮಾನವಾಗಿ ಕೊಡೋಣ ಏನು ಪರಮಾತ್ಮ ನಾರದ ಮಾತ್ರಿಗೆ ನನ್ನ ಕಂಠಿಹಾರ ಬೇಕಂತ ಹಾಗಲ್ಲ ಪಾರ್ವತಿ ಅವರು ಮುಂದೆ ನಿಂತು ಲಗ್ನವನ್ನು ಮಾಡಿದ್ದಕ್ಕೋಸ್ಕರವಾಗಿ ಅವರಿಗೆ ಬಹುಮಾನವಾಗಿ ಈ ನಿನ್ನ ಕಂಠಿಹಾರವನ್ನು ಕೊಡೋಣ ಓಹೋ ಹಾಗೋ ಹಾಗಿದ್ದ ಮೇಲೆ ನಾರದ ಮಾತ್ಮರಿಗೆ ನನ್ನ ಕೈಯಾರ ನಾನೇ ಕೊಡ್ತೇನೆ ಸ್ವಾಮಿ ನಾರದರು ಸ್ತ್ರೀಯರ ಕೈಯಲ್ಲಿ ಧರ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಅಯ್ಯಪ್ಪ ಗಡಸು ನಾನಿಲ್ವ ನಾವು ಕೊಡ್ತೀವಿ ಬಿಡಪ್ಪ ಯಾಕಪ್ಪ ಬಸವಯ್ಯ ಹಾಗಿದ್ದ ಮೇಲೆ ನಾರದರಿಗೆ ಕಂಠಿಹಾರವನ್ನು ಕೊಡುವರೇ ನಾವು ಕೊಟ್ಟು ಕೊಡಿಸ್ತೀವಿ ಬಿಡಪ್ಪ ನಿನ್ಗೆ ಯಾ ಚಿಂತೆ ಪಾರ್ವತಿ ಪರಮಾತ್ಮ ಬಸವಯ್ಯ ನಾನು ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತನು ನನ್ನ ಭಕ್ತರು ಹಗೋರವಾದ ತಪಸ್ಸನ್ನು ಮಾಡುತ್ತಿರುವುದು ನಾನು ಶೀಘ್ರದಲ್ಲಿ ಹೋಗಿ ಅವರಿಗೆ ಸಂದರ್ಶನ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸುವುದು ನನ್ನ ಕರ್ತವ್ಯವಾದದ್ದರಿಂದ ನಾನು ಶೀಘ್ರದಲ್ಲಿ ಭಕ್ತರ ಪರಿಪಾಲನೆಗೆ ಹೋಗುತ್ತೇನೆ ನೀನು ನಾರದರಿಗೆ ಕಂಠಿಹಾರವನ್ನು ಕೊಟ್ಟು ಕಳಿಸುವರಾಗಿ ನಾವು ಕೊಟ್ಟು ಕಳಿಸ್ತೀನಿ ನಡಿಯಪ್ಪ ಜೈ ಗುರುಲಿಂಗ ಮಹಾ ಬಸವಯ್ಯ ನೋಡಿದೇನೋ ನೋಡ್ದ ಈ ನಾರದನ ಕುತಂತ್ರವನ್ನ ನೋಡಿದೆ ನಾರದನ ಕುತಂತ್ರ ನೋಡ್ದ ಮುಂದೆ ಯಾರು ಕೊಟ್ಟಿರ್ಲಬಾರ್ದು ಹಿಂದೆ ಯಾರು ಕೊಡ್ಲಬಾರ್ದು ಎಲ್ಲ ಮುನಿಗಳು ಬತ್ತಾರ ಪಾರ್ವತಾದೇವಿಯವರಿಗೆ ನಮೋ ನಮಃ ನಾರದ ಮಾತ್ರೆ ನಿಮಗೆ ಮಂಗಳವಾಗಲಿ ಪರಮಾತ್ಮನಲ್ಲಿ ಕಂಠಿಯಾರವನ್ನು ಕೇಳಿದಿರುತ್ತೆ
ಕೊಳ್ಳಿ ಸ್ವಾಮಿ. ಅಮ್ಮ ನಾನು ಎಂದರೇನು, ಈ ಕಂಠಿಹಾರವೆಂದರೇನು? ಈ ಕಂಠಿಹಾರವನ್ನು ತೆಗೆದುಕೊಂಡು ಈ ಸಾವಂದರ್ಗ ಕಾಡಿನಲ್ಲಿ ಹೋಗುತ್ತಿದ್ದರೆ ಕಳ್ಳ ಕಾಕರು ನನ್ನನ್ನು ಬಿಡುವರೇ ತಾಯಿ? ಬೇಡ ಮಾತ ಬೇಡ. ಪರಮಾತ್ಮನ ಕೇಳಿದ್ರಂತ ಕೊಳ್ಳಿ ಸ್ವಾಮಿ. ಬೇಡ ತಾಯಿ ಬೇಡ. ಅದು ಆಗಿರಲಿ. ನಾರದಪ್ಪ ಕಂಠಿಹಾರ ಈಸ್ಕತ್ಯ ಹೆಂಗೆ? ಬಸವಯ್ಯ ನೀನು ಈ ರೀತಿ ಮಾತನಾಡಿದ್ರೆ ನಾನು ಶಾಪವನ್ನು ಕೊಡುತ್ತೇನೆ. ಶಾಪೆ ಕೂಡ ನಿಮ್ದಿಗೆ ಹಾಸ್ಕೊಂಡು ಮನೆ ಕತ್ತಿನಪ್ಪ. ನಾರಾಯಣ ನಾರಾಯಣ. ಅಮ್ಮ ಹೇಳು ಹೇಳು. 14 ಲೋಕಗಳು ಹಾಗೂ 56 ದೇಶಗಳನ್ನು ಸಂಚಾರ ಮಾಡಿ ಆಯಾಸವಾಗಿ ಬಂದಿರುವ ಸ್ವಲ್ಪ ವಿಶ್ರಮಿಸಲು ಸ್ಥಳಾವಕಾಶವನ್ನು ಕೊಟ್ಟರೆ ನಾನು ವಿಶ್ರಮಿಸಿ ಅನಂತರ ಮುಂದೆ ತೆರಳುವೆನು ತಾಯಿ. ಓಹೋ ಹಾಗೋ. ಹೌದು ತಾಯಿ. ಏ ಬಸವಯ್ಯ ಬಾರ ಇಲ್ಲಿ. ನಾರದ ಮಹಾತ್ಮರು 7 ಲೋಕ ಸುತ್ತಿ ಬದಿ ಸಾಕಾಗದಂತೆ ವಿಶ್ರಮಿಸಿಕೊಳ್ಳಲು ಸ್ವಲ್ಪ ಸ್ಥಳ ಅಂತ ಕೊಡುವನಾಗೋ. ಕೊಡ್ತೀವಿ ಬಿಡವ. ನಾರಪ್ಪ ಬಸವಯ್ಯ ಬಿದ್ಗಪ್ಪ ರಾಗಿಕಲ್ಲು ಮೂಲೆಯಲ್ಲಿ. ಬಸವಯ್ಯ ರಾಗಿಕಲ್ಲಿ ಮೂಲೆಯಲ್ಲಿ ಬೇಡ ಬಸವಯ್ಯ. ಇಲ್ಲೇ ಮುಲಕ್ಕ ಬಿದ್ಗಪ್ಪಾರಯ್ಯ. ಆಗಬಹುದು ಬಸವಯ್ಯ. ಏ ಬಸವಯ್ಯ ಮುನಿಗಳ ಸೇವೆ ಮಾಡೋ. ಬಸವಯ್ಯ ಇದು ಏಕೆ ಕೋಲು? ಕೇಳೋದು ಬಸವಯ್ಯ ಅದನ್ನು ಬಗಲಿಗೆ ಇಡುವನಾಗು. ಸೈಡ್ಗೆ ಮಾಡ್ತೀನಿ ಇರುತ್ತ ಈಗ. ಸೇವೆ ಮಾಡೋ ಸೇವೆನಾ? ನಾನು ಆ ಕಡೆಯಿಂದ ಕುಟ್ಟ, ನಿನ್ನ ಈ ಕಡೆಯಿಂದ ಕುಟ್ಟ. ಅಲ್ಲೋಡ್ದ ನಾರದಪ್ಪ ತೆಪ್ಪೆ ಹೆಂಗ್ ಉದುರ್ಸ್ಕೊಂಡು ಹೋಗಿರೋದ? ಏನದು? ಅದೇ ಕಡವ ನಾರದಪ್ಪ ಪುರ್ಪುರ್ಲಿ ತೆಪ್ಪೆ ಎಲ್ಲ ಮುನಿಗಳು ಅಲ್ಲಿ ಬೆಲಿಸ ಹಿಡಿತಾ ನೋಡು. ಬಸ್ಕಳ ಬಸ್ಕಳ ಪಾರ್ವತಿ. ಪರಮಾತ್ಮ ನಾರದರು ಏಕೆ ನಿಮ್ಮನ್ನು ಕಂಡರೆ ಇಷ್ಟು ಗಾಬರಿಗೊಳ್ಳುತ್ತಿರುವರಲ್ಲ? ನಾರದರಿಗೆ ಪೆಟ್ಟುಗಳನ್ನು ಏನಾದರೂ ಹೊಡೆದ್ರೇನೋ? ಏನಪ್ಪ ನಾನು ಹೊಡಿತೀನಿ ನಾರದಪ್ಪಂಗೆ? ಆ ಬಸವಯ್ಯ ಸುಳ್ಳು ಹೇಳಬೇಡ, ನಾಲಿಗೆ ಹಂಗೆ ಸೇರಿ. ಅಲ್ಲ ಕಣಪ್ಪ ಏಕೋ ಈ ನಾರದಪ್ಪ ಎಂತ ಪುಕ್ಲು ನಾರದಪ್ಪ ಏಕೋ? ಅಲ್ಲ ಅವ್ವ ಮುಂದೆ ಹೋಗ, ನಾನು ಮತ್ತೆ ಹೋಗ. ಆ ನಾರದಪ್ಪ ಹಿಂದೆ ಬತ್ತಿದ್ರೆ ಆ ಬೇಲಿ ಸಂದಿಲಿ ಒಂದ್ ಮಲದ ಮರಿ ಪುದವ್ರ ಅಂತ ತೋರಿದ್ರೆ ಇಲ್ಲೋಡಪ್ಪ ತೆಪ್ಪೆ ಹೆಂಗ್ ಗುದಿಸ್ಕೊಂಡ್ ಬಂದಿರೋದ? ಆಹಾ ಬಸವಯ್ಯ ಬಸವಯ್ಯ ಈ ರೀತಿ ಸುಳ್ಳನ್ನು ಹೇಳುತ್ತಿರುವೇ ಇಲ್ಲ. ಇದು ನಿನಗೆ ಸರಿಯೇ? ಪರಮಾತ್ಮ ನಾರದರಿಗೆ ಪೆಟ್ಟುಗಳನ್ನು ನೋಡಿದ್ರಿ? ಇಲ್ಲ ಪರಮಾತ್ಮ ನಾನು ಹೊಡೆಯಲಿಲ್ಲ. ಅಮ್ಮ ತಾಯಿ ನೀನು ಹೊಡೆಯಲಿಲ್ಲ ತಾಯಿ, ಭದ್ರಕಾಳಿ ರೂಪವನ್ನೇ ತೋರಿಸಿಬಿಟ್ಟೆ. ಇಲ್ಲ ನಾವು ಬಿಟ್ರೆ ಹಂಗೆ ತೋರಿಸ. ಪಾರ್ವತಿ ಪರಮಾತ್ಮ ಕಂಠಿಹಾರವನ್ನು ಕೊಡು. ನಾನು ಅದನ್ನ ಕೊಡ್ತಾ ಇದ್ದೆ. ನಾವು ಅದೇ ಕಂಠಿಹಾರ ಕೊಡ್ತಾ ಇದ್ದೋ ಅಷ್ಟರಲ್ಲಿ ಬಂದ್ರಲ್ಲ. ಇವತ್ತೊಂದು ಸ್ವಲ್ಪ ಕಮ್ಮಿ ಆಗವೆ. ಇಲ್ಲಿ ಕಂಠಿಹಾರವನ್ನು ಕೊಡು. ಕೊಳ್ಳಿ ಪರಮಾತ್ಮ. ನೀವಿನ್ನು ಮಠಕ್ಕೆ ನಡೆಯಿರಿ. ಆಗಲಿ ಪರಮಾತ್ಮ. ಮುನಿಗಳೇ ಅಮ್ಮ ಚಾಮುಂಡಿ ತಾಯಿ ತೆರಳುವರಾಗಿ ತೆರಳುವರಾಗಿ ಬರಲೆ. ನೀನಿನ್ನು ತೆರಳುವನಾಗು. ಸಾರು ನಿನಗೆ ಕೊಂಬು ಮುರಿಯುತ್ತೇನೆ ನಡಿ. ಪರಮಾತ್ಮ ನಾರದ ನಾನು ನನ್ನ ತಾಯಿಯ ಹೊಟ್ಟೆಯಿಂದ ಬಂದಾಗಿನಿಂದಲೂ ಇಂತಹ ಪೆಟ್ಟುಗಳನ್ನು ತಿಂದಿರಲಿಲ್ಲ ಪರಮಾತ್ಮ. ನಿಮ್ಮ ಸಹವಾಸವನ್ನು ಮಾಡಿ ಅನೇಕ ಪೆಟ್ಟುಗಳನ್ನು ತಿನ್ನಬೇಕಾಯ್ತಲ್ಲ ಪರಮಾತ್ಮ. ನಾರದ ಇದು ಅವರು ಒಡೆದ ಪೆಟ್ಟುಗಳೆಲ್ಲ ಮಾಯವಾಗಲಿ, ಈ ಕಂಠಿಹಾರವನ್ನು ತೆಗೆದುಕೊಳ್ಳಿ ಪರಮಾತ್ಮ. ನಾನಿನ್ನು ಬರಲೆ? ಆಗಬಹುದು ಪರಮಾತ್ಮ. ಜೈ ಗುರುಲಿಂಗ ಮಹಾದೇವ. ಪಾರ್ವತಾದೇವಿ ನೀವು ಮತ್ತು ಬಸವನ್ನು ಸೇರಿಕೊಂಡು ನನಗೆ ಅನೇಕ ಪೆಟ್ಟುಗಳನ್ನು ನೀಡಿದಿರಲ್ಲವೇ, ಇರಲಿ ಇದೇ ಕಂಠಿಹಾರದ ಸಹಾಯದಿಂದ ನಿನ್ನ ಸವತಿಯಾದ
ಗಂಗೆಯ ಕೈಯಲ್ಲಿ ಇಂತಹ ಅನೇಕ ಪೆಟ್ಟುಗಳನ್ನು ಕೊಡಿಸದೆ ಹೋದರೆ ನನ್ನ ಹೆಸರು ನಾರದನೇ ಅಲ್ಲ, ನಾರಾಯಣ ನಾರಾಯಣ. ಬೊಂಬೆಯ ಮಠಕ್ಕೆ ಹೋಗೋಣವಾ ಪರಮಾತ್ಮ? ಹಾಗೆ ಆಗಲಿ ಸ್ವಾಮಿ, ನಡೀರಿ ಹೋಗೋಣ. ಪರ್ವತಿ ಪರಮಾತ್ಮ ಬಸವಯ್ಯ ಇಲ್ಲಿ ಬಾ. ಏನಪ್ಪ? ನಾನು ಭಕ್ತರಿಗೆ ಭಗವಾನ್, ಮುಕ್ತಿಗೆ ಕಾರಣಕರ್ತನು. ನನ್ನ ಭಕ್ತರು ಅಘೋರವಾದ ತಪಸ್ಸನ್ನು ಮಾಡುತ್ತಿರುವ ನಾನು ಶೀಘ್ರದಲ್ಲಿ ಹೋಗಿ ಅವರಿಗೆ ಸಂದರ್ಶನ ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸುವುದು ನನ್ನ ಕರ್ತವ್ಯವಲ್ಲವೇ? ಹೌದು ಪರಮಾತ್ಮ. ಆದ ಕಾರಣ ನಾನು ಭಕ್ತರ ಪರಿಪಾಲನೆಗೆ ಹೋಗುತ್ತೇನೆ, ನೀವಿನ್ನು ಮಠಕ್ಕೆ ನಡೆಯಿರಿ. ನಾನು ಬರುತ್ತೇನೆ ಪರಮಾತ್ಮ. ಓಯಪ್ಪ ಬಸವಯ್ಯ, ನಾನು ಬರ್ತೀನಿ ಎತ್ಕೊಂಡೋಗ. ಬಸವಯ್ಯ ಏ ಬಸವಯ್ಯ, ನಾನು ಬರ್ತೀನಿ ನಾನು ಬರ್ತೀನಿ. ನೀನು ಪಾರ್ವತಿ ಪರಮಾತ್ಮ, ನೀವು ಭಕ್ತರ ಪರಿಪಾಲನೆಗೆ ಬರುವಿರಿ. ಬರ್ತೀವಪ್ಪ. ಓಹೋ, ಇವರು ನನ್ನ ಬೆನ್ನತ್ತು ಅಂತ ಕಾಣುತ್ತಿರೋದು ಹೇರಳಿ. ಪಾರ್ವತಿ ಪರಮಾತ್ಮ ಬಸವಯ್ಯ, ನಮ್ಮ ಉದ್ಯಾನವನ್ನು ನೋಡಿರುವಿರೇನೋ? ಯಾವ ಮುದ್ದೇವನೂ ನೋಡಿಲ್ಲ ಕಣಯ್ಯಪ್ಪ. ನಾವು ನಮ್ಮ ಉದ್ಯಾನವನ್ನು ನೋಡಿ ಅನಂತರ ಭಕ್ತರ ಪರಿಪಾಲನೆಗೆ ಹೋಗೋಣ. ಪರಮಾತ್ಮ ನೀನು ನೋಡಿದ್ಯಾ? ಬಾ
ಪಾರ್ವತಿ ಪರಮಾತ್ಮ ಬಸವಯ್ಯ ಇಲ್ಲಿ ಬಾರೋ ಏನಪ್ಪ ಅಲ್ಲಿ ನೋಡು ಎಲ್ಲಪ್ಪ ಅಲ್ಲಿ ನೋಡು ಎಲ್ಲಪ್ಪ ಇಲ್ಲಿ ನೋಡ ಆ ರಸಬಾಳೆ ಗಿಡದ ಮೇಲೆ ಎರಡು ಪಕ್ಷಿಗಳು ಕುಳಿತು ಎಷ್ಟು ಮೃದುವಾಗಿ ಮಾತನಾಡುತ್ತಿರೋದು ಅಲ್ಲಿ ನೋಡು ಎಲ್ಲಪ್ಪ ಅಲ್ಲಿ ನೋಡು ಪಾರ್ವತಿ ಅಲ್ಲಿ ಅಲ್ಲಿ ಇಲ್ಲ ಕಡ ಅಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡು ಎಲ್ಲಿ ಪರಮಾತ್ಮ ಅಲ್ಲಿ 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 ಏ ಬಾರ ಇಲ್ಲಿ ಅಲ್ಲಿ ನೋಡು ಇಲ್ಲ ಕಡ ಎಲ್ಲವಾ ಇಲ್ಲ ನೋಡು ಓ ನೋಡು ಅಲ್ಲಿ ಪಕ್ಷಿಗಳು ಓ ಅಲ್ಲೇ ಕಾಣಿಸ್ತಾ ಇರೋದು ಬಸವಯ್ಯ ಕೊಟ್ಟವ್ರ ಕೈಯ ಅದೇ ತೋರಿಸ್ತಾ ಇದ್ದೀನಿ ಎಷ್ಟು ಮುದ್ದಾಗಿರುವ ಓ ಬಹಳ ಚೆನ್ನಾಗಿ ಅದು ಏನಾಗಬೇಕು ಅಯ್ಯ ಅಪ್ಪನು ನಿಂದಾಗ ಕೊಡ್ತಾವು ಏನು ನಿಮ್ಮ ತಂದೆಯವರು ನಾನಿದ್ದಾಗ ಏನು ಅಲ್ಲಿ ನೋಡ ಎಷ್ಟು ಮುದ್ದಾಗಿರುವವ ಬಹಳ ಚೆನ್ನಾಗಿ ರೀ ಇಲ್ಲಿ ನೋಡ್ರಿ ರೀ ಅಲ್ಲೇನೆ ರೇ 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 ಹಲೋ ಏನ್ ನಂಗುಡ್ತಾ ಇದ್ದಿ ಏನ್ ನಿಮ್ಮ ತಂದೆಯವ್ರಿಗೆ ಜೇನುಳ್ಳ ಕಡೆ ಎಲ್ಲ ನಿಮ್ಮ ತಂದೆಯವರು ಅಪ್ಪ ನೋಡಿ ಕೊಟ್ಟ ಅಲ್ಲ ನಮ್ಮ ಮುದ್ದೆವ ನಾ ತೋರ್ಸ್ಬಿಟ್ಟು ನೋಡ್ದ ಕೈ ಕೊಟ್ಟೋಗಿರ್ದ ಅಪ್ಪ ಏ ನೋಡ ಒಂದ್ಸರಿ ಅಯ್ಯ ಇಲ್ಲೆಲ್ಲೂ ಸಿಗಿಲ್ಲ ಕಂಡು ಬರ್ತ ಏ ಬಸವಯ್ಯ ಅವ್ರ ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣ ಕರ್ತರು ಒಂದ್ಸತಿ ಕೂದಲು ಧ್ಯಾನಿಸಿದರೆ ಖಂಡಿತವಾಗಿ ಅವ್ರಿಗೆ ಬರುವರು ಬರ್ತಾರ ಅವ್ರು ಬಂದ ಮೇಲೆ ಅವರ ಸಂಗಡ ನಾನು ಮಾತನಾಡುವುದಿಲ್ಲವೋ ಮಾತಾಡುದ ಖಂಡಿತವಾಗಿ ಮಾತನಾಡುವುದಿಲ್ಲ ಸರಿ ಆಯ್ತು ಬಿಡು ಉದ್ಯಾನವನಕ್ಕೆ ಯಾವ್ದೋ ಬಸ್ಸೋ ಬಂದಿರ್ಬೇಕು ನೋಡು ಯಾವ್ದೋ ಉದ್ಯಾನವನಕ್ಕೆ ಯಾವ್ದೋ ಬಸ್ಸೋ ಬಂದಿರ್ಬೇಕು ನೋಡ ಕೊಂಡ ನೋಡಕ್ಕೆ ಯಾವ್ದ ಗೆಜ್ಜೆ ಓರಿ ಬಂದಿರ್ಬೇಕಲ್ವಾ ನೋಡು ನೋಡ್ತೀನಿ ನಿರ್ದ ಎಲ್ಲದಪ್ಪ ಇದು ಒಂದು ಬಂದಿದೆ ಕಾಣಿಸ್ತಾ ಇಲ್ಲ ಗೆಜ್ಜೆ ಓರಿ ಎಲ್ಲ ಇದು ಮತ್ತೊಂದು ಓರಿ ಇದು ಯವ್ವಾ ಏನು ಯಾವ ಗೆಜ್ಜೆ ಓರಿ ಎಲ್ಲ ಬಂದಿರೋದು ಅಪ್ಪ ಅಪ್ಪ ಬಂದಿರೋದು ಅವರ ಸಂಗಡ ನಾನು ಮಾತನಾಡುವುದಿಲ್ಲ ಮಾತಾಡಪ್ಪ ಏಕೋ ಏಕೆ ನನ್ನ ಧ್ಯಾನವನ್ನು ಮಾಡ್ತಿರ್ವಿರಿ ಅಲ್ಲ ನಮ್ಮ ಉದ್ಯಮ ನಾ ತೋರಿಸ್ಬಿಟ್ಟು ಹೊಂಟದಲ್ಲ ನಮ್ಮನ್ನೂ ಕರ್ಕೊಂಡು ನಾವು ಗೊತ್ತಿರಲಿಲ್ವ ಏ ಬಸವಯ್ಯ ನಿಮ್ಮಂತ ಪಾಪಿಷ್ಠರ ಮುಖದರ್ಶವನ್ನು ನನ್ನ ಭಕ್ತರಿಗೆ ತೋರಿಸುವುದುಂಟೇನೋ ಏನೋ ನಾವು ಪಾಪಿಗಳ ನಾವು ನಮ್ಮಲ್ಲಿರೋ ಸತ್ಯ ನಿಮ್ಮಲ್ಲಿ ಅದ ಏ ಬಸವಯ್ಯ ಹಾಗಲ್ಲವೋ ನನ್ನ ಭಕ್ತರು ಒಂಟಿ ಕಾಲಿನ ನಿಂತು ಅಘೋರವಾದ ತಪಸ್ಸನ್ನು ಮಾಡ್ತಿದ್ರು ನೋಡ ಅಪ್ಪಲ್ಲಿ ಮಾಡ್ತಾರೆ ಅಘೋರ ತಪಸ್ಸು ಮುಂದ್ಗಡೆ ಕೂತ್ಕೊಂಡು ಏ ಬಸವಯ್ಯ ನಾನು ಶೀಘ್ರದಲ್ಲಿ ಹೋಗಿ ಅವರಿಗೆ ಸಂದರ್ಶನ ಕೊಡದೆ ಹೋದ ಪಕ್ಷದಲ್ಲಿ ಅವರ ಪ್ರಾಣ ಪಕ್ಷಿಯು ಹಾರಿ ಹೋದಿತ್ತು ಅದಕ್ಕೋಸ್ಕರವಾಗಿ ಶೀಘ್ರದಲ್ಲಿ ಭಕ್ತರ ಪರಿಪಾಲನೆಗೆ ಹೋಗಿದ್ದರು ಮತ್ತೊಂದು ಸಾರಿ ಹೋಗುವಾಗ ನಿಮ್ಮನ್ನೂ ಸಹ ಕರೆದುಕೊಂಡು ಹೋಗುತ್ತೇನೋ ಈ ಸಲ ಕರ್ಕೊಂಡೋಗಿದೆ ಇಷ್ಟು ಇನ್ ಮುಂದೆ ಕರ್ಕೊಂಡೋಯ್ಚೋ ಇನ್ನೊಂದು ಇನ್ನೇನೇನು ತೋರಿಸ್ಕೊಂಡೋಯ್ಚೋ ಗೊತ್ತಿಲ್ಲ ಅದಿರಲಿ ಬಿಡು ಅಲ್ಲೋಡಲ್ಲಿ ಅಮ್ಮೋರ್ ಮಕ್ಕ ಗಡಿಗೆ ಹತ್ರ ಹಾಕೋತದೆ ಏಕೋ ಅದೇ ನಮ್ಮ ಉದ್ಯಮನ ತೋರಿಸ್ಬಿಟ್ಟು ಹೊಟ್ಟದಲ್ಲಪ್ಪ ಅದಕ್ಕೆ ಹೋಗ ಮುನ್ಸಂಗ್ ಕೂತಾಳೆ ಏನಂತ ಅದೇ ನಮ್ಮನ್ನ ಕರ್ಕೊಂಡೋಗಿಲ್ಲ ಅದಕ್ಕೆ ಮುನ್ಸಂಗ್ ಕೂತದೆ ನಮ್ ಬಿಟ್ಬಿಟ್ಟು ಅಂತ ಅದಲ್ಲ ನೀನು ಏನು
ನಿನ್ ಜೊತೆ ಮಾತಾಡದವಂತ ಯಾವ ಏನು ನನ್ನ ಸಂಗಡ ಮಾತನಾಡೋದಿಲ್ಲವೇ ಮಾತಾಡದವಂತ ಏ ಬಸವಯ್ಯ ನಾನು ಮಾತನಾಡಿಸುತ್ತೇನೋ ನಿನ್ ಕಾಲ ಆಗಲಕಂಡ್ ಬಿಡಪ್ಪ ಬಸವಯ್ಯ ಮಾತನಾಡಿಸುತ್ತೇನೋ ಏನೇ ಮಾತಾಡಿಸ್ಬಿಡಿ ಗಟ್ಟತ್ತಿ ಚುಲ್ನಾಗ ಗಟ್ಟಿಸ್ಬಿಡ್ತೀನಿ ಏ ಬಸವಯ್ಯ ಈ ಕಡೆ ಬಾರೋ ನಾನು ಮಾತನಾಡಿಸುತ್ತೇನೆ ನೋಡು ಆಯ್ತು ನಿನ್ ಕಾಲ ಆಗಲ್ಲ ಪಾರ್ವತಿ ಸುಮ್ಮನಿದ್ ಬಿಡು ಅಂತ ಹೇಳು ಈಗ ಅಷ್ಟೇನೆ ಪಾರ್ವತಿ ಪಾರ್ವತಿ ನನ್ ಮಾತಾಡಲ್ವೋ ಪಾರ್ವತಿ ಪಾರ್ವತಿ ಏ ಬಸವಯ್ಯ ಸುಮ್ಮನೆ ಇದ್ ಬಿಡುತ್ತೆ ದುಡ್ಡು ಮಲ್ಲಿಗ ಹೂವು ಅದೇನ ಹೋಗಿ ಹೋಗಿ ಸೊಂಟಾಲೆ ಗಿಂಡಿ ಕೆಂಪು ಮಾಡಿ ಮುಳುಗದೆಯಪ್ಪ ಕೆನ್ನೆ ಗಿಂಡಿ ಕೆಂಪು ಮಾಡಿ ಮುಳುಗದೆ ಬಸವಯ್ಯ ನಿಮ್ಮ ತಾಯಿಯನ್ನು ನಾನು ಏನ್ ಎಳೆ ಹುಡುಗಿ ಮುದ್ದಾಡಕ್ ಹೋಯ್ತಾನಲ್ಲ ಮಾತಾಡಲ್ವ ನಾನು ಯಾವ ಮಂಚನು ಬೆಳವಂತೆ ಯಾವ್ದು ಬೆಳವಂತೆ ಈ ಲಾಸಿರ ಮ್ಯಾಟ್ ಮೇಲೆ ಮನೆ ಕದ ಅಂತ ಹೂವ ಸೊಂಟ ನೋವು ಬಂದ್ರು ಪರವಾಗಿಲ್ಲ ಓಲಿ ಬಿಡು ಅದು ಸರಿ ಹೇಳ ಬಸವಯ್ಯ ನೀನು ಈ ಮತ್ತದಲ್ಲಿ ಗಂಡಸರಿಗೆಲ್ಲ ಸ್ಕೂಲ್ ಓಪನ್ ಮಾಡ್ಕೊಂಡ್ ಏಕೋ ಅವ್ರ ಮನೆ ಹೆಂಗಸರಿಗೆಲ್ಲ ಮುನ್ಸ್ಕೊಂಡಾಗ ಹಿಂಗೆಲ್ಲ ಬೆಂಟಿ ಸೊಂಟ ಗಿಂಟಿ ಕೆನ್ನೆ ಗಿಂಡದ ಹಿಂಗೆಲ್ಲ ಮಾಡ್ಲಿ ಅಂತ ಗಂಡಸರಿಗೆಲ್ಲ ಸ್ಕೂಲ್ ಓಪನ್ ಮಾಡ್ಕೊಂಡು ಹೇಳ್ಕೊ ವೇಸ್ಟ್ ಆಗಿದ್ದೀನಿ ನೀನು ಏ ಬಸವಯ್ಯ ಹಾಗಲ್ವೋ ನಿಮ್ಮ ತಾಯಿಯನ್ನು ಮಾತನಾಡಿಸುತ್ತೇನೆ ನೋಡು ಪಾರ್ವತಿ ಯಾವ ಪಾರ್ವತಿ ಇಲ್ಲ ಅಂತ ಹೇಳು ಪಾರ್ವತಿ ನೋಡು ಏ ಬಸವಯ್ಯ ಎಷ್ಟು ವಿಧ ವಿಧವಾಗಿ ಮಾತನಾಡಿಸಿದ್ರು ಮಾತನಾಡೋದಿಲ್ಲವಲ್ಲ ನಾನು ಗಡ್ಡ ಉಳ್ಕೋಬೇಕಲ್ಲ ಅದಕ್ಕೆ ಏ ಬಸವಯ್ಯ ಸ್ತ್ರೀಯರಿಗೆ ಇಷ್ಟು ಆಟವಿದ್ದಲ್ಲಿ ಪುರುಷರಾದ್ರೆ ನಮಗೆ ಎಷ್ಟು ಆಟವಿರಬಹುದು ನಮ್ಗ ಏನ್ ಅಟ್ಟದ ಮೇಲೆ ಅಟ್ಟದ ಮೇಲೆ ಒಂದು ಹತ್ತಿಪ್ಪತ್ತು ಇರಬೇಕು ಬಸವಯ್ಯ ಈಕೆ ಸಂಗಡ ನಾನು ಸಹ ಮಾತನಾಡೋದಿಲ್ಲವೋ ನೀನು ಮಾತಾಡೋದವಾ ಮಾತನಾಡೋದಿಲ್ಲ ಅಂದಾಗಿ ಹೇಳೋ ಇದೇ ಮಾತು ಹೌದು ಬಸವಯ್ಯ ಏನ್ ಮಾತಾಡ್ಬಿಟ್ರೆ ಮಾತನಾಡೋದಿಲ್ಲವೋ ಆಮೇಲೆ ನೋಡ್ತೀವಿ ಏನು ಅಪ್ಪ ಈಗ ನಿನ್ ಜೊತೆ ಮಾತಾಡೋದ ಮುನ್ಸ್ಕೊಂಡಪ್ಪ ಯಾಕಂತೆ ಅವಲ್ಲಿ ಅಪ್ಪ ಮಾತಾಡ್ಸಪ್ಪ ನೀನ್ ಮಾತಾಡ್ಲಿಲ್ಲ ಅದಕ್ಕೆ ಈಗ ಅಪ್ಪ ಮುನ್ಸ್ಕೊಂಡ್ ನಾವು ಸ್ತ್ರೀಯರು ಕಣೋ ಅದಕ್ಕೇನ್ ಮಾಡೋಣ ಖಂಡಿತವಾಗಿ ಮಾತನಾಡಿಸ್ತೀನಿ ಈ ಕಾಲ ಆಗಲ್ಲ ಬಿಡದ ರೀ 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 ಏಯ್ ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಏ ಬಸವಯ್ಯ ಮಾತನಾಡುದಿಲ್ಲ ಒಂದಾಗಿ ಇಲ್ಲಿ ನೋಡು ರೀ ರೀ ಮಾತನಾಡ ಬರದೆ ಮಾತನಾಡ ಬರದೆ
ಏ ನೋಡು ಎಲ್ಲೋ ನೀ ಸುಮ್ಮನೆ ನಿಂತ್ಕೊಳ ನೋಡು ಏ ಬಸವಯ್ಯ ಮಾತಾಡಿದ್ರೆ ಒಂದಾಗಿ ಹೇಳೋ ಮಾತಾಡಲಂತೆ ಬಿಡ ಅದೇನು ಬೆಳ್ತಾ ಹೋಗಿ ಅಲ್ಲಿ ಮಾತಾಡಲಂತೆ ಬಿಡ ಜೀವ ಮಾಡಿ ಕಡಿಮೆ ಯಾಕಿರ್ಬೇಕು ಒಬ್ಬ ಪೈದಲ್ ಕೂಡ ಸಾಯಿ ಬಸವಯ್ಯ ನನ್ನ ವಿಷ ಕೂಡ ಪ್ರಾಣ ಕಳ್ಕತ್ತೀನ ಅದನ್ನೇ ನಾನು ಹೇಳಿದ ಕೂಡ ಸಾಯಿ ಅಂತ ಹಂಗಂತ ಹೇಳ್ಬಿಡ ಅದನ್ನ ಬೇರೆ ಹೇಳ್ಬೇಕ ಹೇಳ್ಬಿಡ ಅಯ್ಯಪ್ಪ ಬಸವಯ್ಯ ನೀನ್ ಮಾತಾಡ್ಸಿದ್ಕ ಅಪ್ಪ ವಿಷ ಕುಡಿತಾ ಸಾಯ್ತಾರಂತವ ಏ ಬಸವಯ್ಯ ಪತಿಯ ಮಾತಿಗೆ ಸತಿಯವಳು ಪ್ರತಿ ಉತ್ತರವನ್ನು ಕೊಟ್ಟ ಮೇಲೆ ಕುಡಿಯಲಿ ಸಾಯಲಿ ಹೊರಗಲಿ ಬಿಡ ಇಷ್ಟೇ ಮಾತು ಅಂತೀಯ ಹೌದು ಬಸವಯ್ಯ ಮುಂದಕ್ಕೇನು ಬೇಡವಾ ಯೋಚನೆ ಮಾಡ್ಯಪ್ಪ ಬಸವಯ್ಯ ಪತಿಯ ಮಾತಿಗೆ ಸತಿಯವಳು ಪ್ರತಿ ಉತ್ತರವನ್ನು ಕೊಟ್ಟ ಮೇಲೆ ಹೊರಗಲಿ ಸಾಯಲಿ ಬಿಡ ಹಿಂಗ ಅಂದ್ಮೇಲೆ ಎಲ್ಲ ಐದವ್ರ ಮುಂದೆ ಮನೆ ದೃಷ್ಟಿ ಆಗಿರ್ಬೇಕೇನ ಆಲೆ ಬಸವಯ್ಯ ನಾವು ಜೀವ ಮಾಡಿಕೊಂಡಿರ್ಬೇಕು ನಾನು ಹೇಳೋ ಔಷಧಿ ಅಂತೆಲ್ಲ ಬರ್ಕೊಂಬಿಡೋ ಪಕ್ಕ ನಂದು ಸತಿ ಇಲ್ಲೇ ಪ್ರಾಣ ಹೊಂಟೋಗ್ಲೋ ಇಲ್ಲೇ ಹೊಂಟೋಗ ಔಷಧಿ ಬೇರೆ ಅದ ಹೌದು ನಾನೇ ನೋಡಿದ್ಮೇಲೆ ಅದ ನಾನು ಹೇಳ್ತೀನಿ ಬರ್ಕೊಳೋ ನಿನಗ್ ಗೊತ್ತು ಒಂದೇ ಸತಿ ಪ್ರಾಣ ಹೋಗ್ಬೇಕು ಅದೇ ಒಂದೇ ಸಲ ಹೊಂಟೋಗೋದು ಹೌದು ಅಯ್ಯೋ ಅದ್ ಯಾವ್ದಪ್ಪ ಅದ ಔಷಧಿ ಬರ್ಕೊಳೋ ಅದ್ ಯಾವ್ದು ಹೇಳಿದವ್ ಕಾಲ್ ಕೆಜಿ ಕೆಮಿಕಲ್ ಸಕ್ಕರೆನ ಇದು ಇಸನಾ ಔಷಧಿಗೋ ಕೆಮಿಕಲ್ ಸಕ್ಕರೆ ಆಮೇಲೆ ಹೇ ಬಸವಯ್ಯ ಬಿಳೆಕಲ್ ಸಕ್ಕರೆ ಬಾದಾಮಿ ಗೋಡಂಬಿ ಪಿಸ್ತಾ ಇದೆಲ್ಲ ಬರ್ಕೊಳೋ ಇವೆಲ್ಲ ತಿನ್ಬಿಟ್ಟೆ ತಾಕತ್ ತಗೋಣಕ ಹೇ ಬಸವಯ್ಯ ಔಷಧಿಗೋ ಆಮೇಲೆ ಯಾಲಕ್ಕಿ ಕಾಯೋ ಏಲಾಕಿ ಯಾಲಕ್ಕಿನ ಅದೇ ಕಣವ ಏಲಾಕಿ ಯಾಲಕ್ಕಿನ ಯಾಲಕ್ಕಿನೋ ಹೌದು ಓ ವಾಸನೆ ಗಮ್ಮಲ್ಲಿ ಅಂತ ಒಂದ್ ಚಿಟ್ಚೆ ಅಂತ ಚಿಟ್ಚೆನೇ ಬೇಕಾ ಹೌದು ಯಾಕೆ ಹೆಜ್ಜೇನಾದ್ರೆ ಆಗಲ್ವಾ ಉಳಿಗೋ ಓ ಹೆಜ್ಜೇನು ಉಳಿ ಬಂದ್ ಬಿಡ್ತದೇನೋ ಹೌದು ಚಿಟ್ಚೆನಾದ್ರೆ ಸೀಗಿರ್ತದಲ್ವಾ ಅದು ಔಷಧಿಗೋ ಬಸವಯ್ಯ ಇದೆಲ್ಲ ತೆಗೆದುಕೊಂಡು ಬರುವಾಗ ಒಂದೇ ಒಂದ್ ಕೆಂದಲ್ಲಿ ಕಿತ್ಕೊಂಬರು ಕೆಂದೆಣ್ಣೆನೇ ಬೇಕಾ ಹೌದು ಯಾಕೆ ಹಸ್ರ ಹೇಳಿ ತಂದ್ರೆ ಆಗಲ್ವಾ ಕಸ ಮಾಡ್ಕೊಂಡು ಬೇಗನೆ ಬಾರು ಆಯ್ತು ಕೈಲಾಸ ಏನು ಇಷ್ಟೊಂದು ವಾಸನೆ ಇದು ಬಿಡು ವಾಸನೆ ಆದ್ರೆ ಏನು ಏನಾದ್ರೂ ಕುಡ್ ಸಾಯ್ತೀನಿ ಬಿಡು ಕುಡ್ ಸಾಯ್ದ ಏ ಬಸವಯ್ಯ ಒಂದ್ಸತಿ ಹೇಳ್ಬಿಡೋ ಲಾಸ್ಟ್ ಸತಿ ಯಾರಿಗೆ ಅವ್ರಿಗೆ ಹೇಳ್ಬಿಡು ಅಯ್ಯೋ ಅಯ್ಯಪ್ಪ ಬಸವಯ್ಯ ಅವಂಗೆ ಇಷ ತಂದು ಕೊಡಿದ್ರೆ ಕುಡ್ಸ್ ಸಾಯ್ತಾರಂತೆ ಅವ್ವ ಏ ಬಸವಯ್ಯ ಕುಡಿಯಲಿ ಸಾಯಲಿ ಹೊರಗಲಿ ಬಿಡು ಅಷ್ಟೇನಾ ಏ ಬಿಡ ನಾನು ಬದುಕಲ್ಲ ಕುಡ್ಸ್ ಸಾಯ್ತೀನಿ ಕುಡ್ ಸಾಯ್ದ ಅದೇನ್ ಮಕ್ಕ ಮಾಡ್ತೀಯ ಕುಡಿದಿನ್ ಬಿಡ ಅಯ್ಯ ಅದೇನ್ ಎಡ್ಸಲ್ ಹೇಳ್ತೀಯ ಬಸವಯ್ಯ ಕುಡಿಲೇನೋ ಕುಡಿದ ಏ ಬಸವಯ್ಯ ಹೆಂಗ್ ಕುಡಿಲೋ ಹೆಂಗ್ ಕುಡಿಯೋದ ಬಾಯಿ ಬಿಟ್ಕೊಳೋದು ಕುಡಿಯೋದಪ್ಪ ಆಯ್ತು ಕುಡಿತೀನಿ ಬಿಡ ಕುಡಿ ಬಸವಯ್ಯ ಏ ಬಸವಯ್ಯ ಕುಡಿಲೇನೋ ಕುಡಿದ ಕುಡಿತೀನಿ ಬಿಡ ಕುಡಿದ ಕುಡಿತೀನಿ ಬಿಡ ಕುಡಿದ ಏ ಬಸವಯ್ಯ ಕುಡಿತೀನಿ ಬಿಡ ಕುಡಿದ ಬಸವಯ್ಯ ಬಸವಯ್ಯ ಹಂಗ ಹೆಂಗೆ ಏಯ್ ಹಂಗ ಇನ್ನು ಅದೇ ಹೆಂಗೆ ಅಂತ
ಹಂಗನ್ನು ಹೆಂಗೆ ನಿಮ್ಮ ತಂದೆಯವ್ರಿಗೆ ಹಂಗನ್ನು ಏನು ಅಲ್ಲ ಕಣ್ದ ಗಂಡನ ಮೇಲೆ ನೀನು ಇಷ್ಟೊಂದು ಆಸೆ ಮಾಡಿಕೊಂಡಿರೋಳು ನಿಜವಾಗ್ಲೂ ಇಸ ಕುಡ್ಸಾ ಇದೀಯ ನೀನು ಹೌದು ನೀ ನಮ್ಮ ಅಪ್ರಾಣಿಯ ಕುಡಿಯಲ್ಲ ಬಿಡು ಇನ್ನ ಕುಡಿಯೋರು ಕುಡಿಸ್ಬಿಟ್ಟು ಸಾಯಿಸ್ತೇ ಹೊರತು ನೀನು ಮಾತ್ರ ಕುಡ್ಸಾಯಲ್ಲ ಅಯ್ಯಪ್ಪ ಬಸವಯ್ಯ ನೀ ನೀನವಳು ಇದು ಬಂದಂಗೆ ಬರ್ತೀಯ ನಾವೇನು ಹೇಳೋಣ ಅಂದ್ರೆ ಅವ್ವ ಇಸ ಕೊಡ್ ಸಾಯ್ತಾಳಂತೆ ಏ ಬಸವಯ್ಯ ಪತಿಯ ಮಾತಿಗೆ ಸತಿಯವಳು ಪ್ರತಿ ಉತ್ತರವನ್ನು ಕೊಟ್ಟ ಮೇಲೆ ಕುಡಿಯಲಿ ಸಾಯಲಿ ಹೊರಗಲಿ ಬಿಡು ಅಷ್ಟೇನಾ ಏ ಕುಡ್ತೀನಿ ಬಿಡ ಇಷ್ಟೆಲ್ಲ ಹೇಳಿಸ್ಕೊಂಡು ನಿನ್ನ ಭೂಮಿ ಮೇಲೆ ಇರ್ಬೇಕಾ ಕುಡ್ತೀನಿ ಬಿಡ ಕುಡ್ ಸಾಯಿದ ನನ್ನ ತನ್ನ ಊರ ಕೊತ್ತಂಬರಿ ಸೊಪ್ಪು ನೇಣ ಹಾಕೋಬಿಡಿನಿ ಬಸವಯ್ಯ ಕುಡಿಲೇನೋ ಕುಡಿದ ಕುಡಿಲೇನೋ ಕುಡಿದ ಅಲ್ಲ ಕಣೆಯಪ್ಪ ನಿಮ್ಮಿಬ್ಬರು ನನ್ನ ಜೀವಮಾನ ಇರತಕ್ಕ ನಂಬ್ತೀನ ನಾನು ಅಲ್ಲ ಅದೇನೋ ಮೊದ್ಲೇ ಹೇಳಲ್ವಾ ಗಂಡ ಹೆಣ್ಣು ಜೊತೆ ಕೂಸ್ ಬಡಬಾಯ್ತು ಅನ್ನಂಗೆ ನಿಮ್ಮಿಬ್ರು ಮಜ್ಜೆ ನಾನೇ ಕಿರ್ಬೇಕು ಈಸ ನಾನೇ ಕುಡ್ ಸಾಯ್ತೀನಿ ಪರಮಾತ್ಮ ಪರಮಾತ್ಮ ಬಸವಿಸ ಕುಡ್ದಿರುವನು ಪಾರ್ವತಿ ವಿಷವನ್ನು ಕುಡಿಸುವುದಕ್ಕೆ ನೀನು ಪ್ರಾಣವನ್ನು ಉಳಿಸುವುದಕ್ಕೆ ನಾನೇ ಪರಮಾತ್ಮ ಆ ಮಾತು ಆಗಿರಲಿ ಬೇಗ ಪ್ರಾಣ ಉಳಿಸಿ ಸ್ವಾಮಿ ಜೈ ಉರುಲಿಂಗ ಮಹಾ ಅಯ್ಯಪ್ಪ ಅಲ್ಲಿ ಹತ್ತತ್ರ ನಾಯ್ಕಿಂಪಾಳ್ಯ ಬಿಟ್ಬಿಟ್ಟು ಜೋಳಗಟ್ಟೆದಾಗ ತೇಲು ಬಿಟ್ಟಿತ್ತು ನೀ ಜೈ ಉರುಲಿಂಗ ಮಹಾದೇವ ಅಂತ ತಿರ್ಗಾ ಬಂದ್ಬಿಡ್ದು ಕಣೆ ಏ ಬಸವಯ್ಯ ಈ ದಿನ ಬಹಳ ಬೇಸರವಾಗುತ್ತೆ ಇನ್ನು ಮೇಲೆ ನಮ್ಮ ಮಠಕ್ಕೆ ಹೋಗೋಣ ಬಂದಿರ ಪರಮಾತ್ಮ ಇದಿನಾಗ ಬಹಳ ಬೇಸರವಾಗುತ್ತಿರುವುದು ಆದ್ರಿಂದ ಮೂರು ಆಟ ಪಗಡೆ ಆಟ ಮಾಡಿಕೊಂಡು ಮಠಕ್ಕೆ ಹೋಗೋಣ ಸ್ವಾಮಿ ಏನು ಪಗಡಿ ಆಟ ಒಂದು ಪರಮಾತ್ಮ ಪಾರ್ವತಿ ಪರಮಾತ್ಮ ಏನ್ ಕೇಳುವಳಾಗು ಆಟವನ್ನಾಡಿ ರಾಜಾದಿ ರಾಜರುಗಳು ಸೋತು ಕೆಟ್ಟಿರು ಅಂಥ ಆಟವನ್ನು ನೀನೇಕೆ ಬೆಂಬಲಿಸುತ್ತಿರುವೆ ಬೇಡ ಪಾರ್ವತಿ ಪಗಡಿ ಆಟವೂ ಬೇಡ ಇಲ್ಲ ಪರಮಾತ್ಮ ನಾವು ದಂಪತಿಗಳು ಯಾವ ಕಿತ್ತಾಟ ಬರುವುದಿಲ್ಲ ಯಾವ ಗುದ್ದಾಟ ಬರುವುದಿಲ್ಲ ಆದ್ದರಿಂದ ಪಗಡಿ ಆಟವನ್ನು ಆಡಲೇಬೇಕು ಸ್ವಾಮಿ ಯಾವುದು ಬರಲ್ಲ ಪಗಡಿ ಆಟವನ್ನು ಆಡಲೇಬೇಕು ಪರಮಾತ್ಮ ಬಸವಯ್ಯ ಅಪ್ಪ ನೋಡಿದಿ ಏನು ನಿಮ್ಮ ತಾಯಿ ಎಷ್ಟು ಆಟ ಮಾಡುತ್ತಿರುವಳು ನೋಡ್ದ ಬಸವಯ್ಯ ಕೈಲಾಸದಲ್ಲಿ ಈ ದಾಳವನ್ನು ತೆಗೆದುಕೊಂಡು ಬಾರ ಇನ್ನೇನ್ ಮಾಡ್ಲಿತ್ತ ಮಾಡಕತ್ತೈತೆ ಕುಂಡು ಕುದುರೆ ಅಲ್ಲಿ ಮುಂದಕ್ಕೆ ಹೋಗ್ಲೇಬೇಕು ನಮ್ ಕತ್ತೆ ಹಿಂದೇಗ ಹೋಗ್ಲಿ ಬಿಡು ಬಸವಯ್ಯ ಮೊದಲನೇ ಆಟ ಯಾರ್ದು ಯವ್ವ ನಿಂದೆ ಅಲ್ವಾ ಆಡು ಏ ಬಸವಯ್ಯ ಮೊದಲನೇ ಆಟ ಯಾರ್ದು ನಿಂದೆ ಅಲ್ವಾ ಬಸವಯ್ಯ ಪುರುಷರಾದ ನಾವಲ್ಲವೇನು ಬಸವಯ್ಯ ಮೊದಲನೇ ಆಟ ಯಾರೋ ಒಬ್ರು ಆಡಿ ಯಾಕೆ ಕಿತ್ತಾಡ್ತೀರ ಅವಲ್ಲಿ ಚೆನ್ನಾಗಿರ್ತಾಡ್ಕ ಸಾಯ್ತಿರ ನಂಗೆಯ ನಾನು ಆಡ್ತೀನ ಹಾಕಿ ಹಾಡಲಿ ಕೊಟ್ಟಿಲ್ವಾ ಅಲ್ಲಿ ಅಲ್ಲಿ ಅಲ್ವೇನೋ ಬಾಬಾ
ಬಸವಯ್ಯ ಮೊದ್ಲ ಆಟದಲ್ಲಿ ಯಾರು ಗೆದ್ದಿರ್ಬರು? ಯೋ ಮೊದ್ಲ ಆಟ ನೀನೇ ಗೆದ್ದಿರೋದು. ಏ ಬಸವಯ್ಯ, ಎರಡನೇ ಆಟ ಯಾರ್ದು? ನಿಂದ ಅರಿವೇನಪ್ಪ. ಎರಡನೇ ಆಟದಲ್ಲಿ ಯಾರು ಗೆದ್ದಿರ್ಬೋದು? ಯಪ್ಪ ನಿನ್ ಮ್ಯಾಲ್ ಕಾಯ್ತ ಅವು ಅವನ್ ಕೆಳಕಾಗೋಯ್ತು. ಏ ಬಸವಯ್ಯ, ಮೂರನೇ ಆಟ ಯಾರದು? ನಿಂದೆ ಅಲ್ವೇನವಾ? ಅಲ್ವೇನೋ ತುದಿಗೊಂಡಾಯ್ತು. ಅಪ್ಪನ್ ಪಾತಾಳ ಕಿಳಿದು ಕೊಡ್ತು. ಏ ಬಸವಯ್ಯ, ಇಲ್ಲಿಗೆ ನಿಮ್ಮ ತಾಯಿ ಕೈ ನಿಲ್ಸಂದಾಗಿ ಹೇಳೋ. ಯವ ಕೈ ನಿಲ್ಸ್ಬೇಕಂತ ಕಣವ? ಏ ಬಸವಯ್ಯ, ಮಠಕ್ಕೆ ಹೋಗಿ ನಿಲ್ಲು ಕನ್ನಡಿ ತೆಗೆದುಕೊಂಡು ಬಾ. ಗೆದ್ದರು ಮುಖ ಆಗಿರುವುದು, ಸೋತರು ಮುಖ. ತಳವ ಬಸವಯ್ಯ, ನನ್ನ ಮುಖ ಎಷ್ಟು ಚೆನ್ನಾಗಿರುವುದು. ಅಯ್ಯೋ ಅಯ್ಯೋ, ಪಳ 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 ಅಂತ ಹೊಳಿತಾದೆ. ನಿನ್ನ ಮುಖ ನಂದು ಹೊಳಿತಾದೆ ಕಣವ. ಅಲ್ವೇನೋ ಅಲ್ಲೋಡು ಅಲ್ಲೋಡ್ದ ಅಲ್ಲೋಡು, ಸೋತರು ಮುಖ. ಸೋತಿ ಸ್ವಾರೇಕಾಯಿ ಆದಂಗ ಆಗೋಗೋದೆಲಿದು. ಅಲ್ವೇನೋ ಅಲ್ಲೋಡು ಅಲ್ಲೋಡ್ದ, ಅಲ್ಲಿ ಬಾಡಿ ಬೆಂಡೆಕಾಯಿ ಆದಂಗ ಆಗೋಗದೆ ಅಪ್ಪ. ನನ್ನ ಕೊಳ್ಳಲಿರುವ ಈ ನಾಗಭೂಷಣ ನೋಡಿದಕ್ಕೆ, ನಾನು ಹುಟ್ಟಿರುವ ಒಲಿ ಚರ್ಮ, ಬಲದ ಕಾಲದಲ್ಲಿ ಜಂಗು, ಎಡಗೈಲಿ ತ್ರಿಶೂಲ ಡಮೃಗ, ಇವುಗಳನ್ನು ನೋಡಿದಕ್ಕೆ ಪಾರ್ವತಿ. ನಿಮ್ಮ ಎಡಗೈಲಿ ತ್ರಿಶೂಲ, ಬಲಗೈಲಿ ಡಮರುಗ, ತೊಟ್ಟಿರುವ ರುದ್ರಾಕ್ಷಿ, ಹುಟ್ಟಿರುವ ಉಲಿ ಚರ್ಮ, ಪಣಿಯಲ್ಲಿ ಬಸ್ಮಾಂಗ, ಕೊಳ್ಳಲ್ಲಿ ನಾಗ ಸರ್ಪ, ಇದನ್ನು ನೋಡಿ ನಾನು ನಗಲಿಲ್ಲ ಪರಮಾತ್ಮ. ನೋಡಿದಕ್ಕೆ ಪಾರ್ವತಿ, ನಾನು ಏದಕ್ಕೆ ನಕ್ಕಿದೆ ಗೊತ್ತಾ? ಹೇಳುವಳಾಗೋ? ನಿಮಗೆ ಸಂದೇಹವೇ? ಸಂದೇಹವೇನು? ಹೇಳುವಳಾಗೋ? ನಿನಗೆ ಕೋಪವೇ? ಹೇಳುವಳಾಗ ಪಾರ್ವತಿ, ನನಗಿನ್ನ ನಮಗಿನ್ನ ನಮಗಿನ್ನ
ನನಗಿನ ಕಡಚಲವೇ ನನಗಿನ ಹತ್ತಿರಂಬೆ ಈ ಪ್ರಪಂಚದಲ್ಲಿ ನನ್ನನ್ನು ಮುಟ್ಟದೆ ಪಾರ್ವತಿ ನಿನ್ನಂತ ಕಡುಚಲ್ವೆ ನಿನ್ನಂತ ರೂಪವತಿ ನನ್ನ ಕೈಲಾಸದಲ್ಲಿ ಮತ್ತೆ ಭೂಲೋಕದಲ್ಲಿ ಯಾರು ಇಲ್ಲವೇ ಈ ಪ್ರಪಂಚದಲ್ಲಿ ನನ್ನಂತವರು ನಿನ್ನಂತರು ಕೋಟಾನ್ ಕೋಟಿ ಕೋಟ್ಯಾನ್ ಕೋಟಿ ಅವರೇ ನನ್ನಂತವರು ಕೋಟ್ಯಾನ್ ಕೋಟಿ ಹೌದು ಸ್ವಾಮಿ ಪಾರ್ವತಿ ಹಾಗಿದ್ದ ಮೇಲೆ ನಿನಗೆ ಎಷ್ಟು ಕಳೆ ಏಕೆ ನಿಮಗೆ ಸಂದೇಹವೇ ನನಗೊಂದು 16 ಕಳೆ ಪರಮಾತ್ಮ ಪಾರ್ವತಿ ಪರಮಾತ್ಮ ಹೇಳ್ತೀನಿ ಕೇಳುವಳಾಗು ಹದಿನಾರು ಕಳೆಗೆ ನಾರು ನಾರು ಎಂಬುದಾಗಿ ಮೆರೆಯುತ್ತಿರುವೆ. ನಿನಗಿಂತಲೂ 5 ಕಳೆ ಹೆಚ್ಚುಳ್ಳ ಆ ಬಹಿವ್ರತನ ಪುತ್ರಿ ಜಾಹ್ನವಿ ಗಂಗಾ ಇದ್ದಾಳೆ. ದೃಷ್ಟಿ ಅಂತ ಗಂಗಾ ಎಂಬುದಾಗಿದ್ದಾಳೆ. ಏನು ಆ ಗಂಗನೇ? ಹೌದು ಪಾರ್ವತಿ. ಆಗಿದ್ದ ಮೇಲೆ ಕೇಳಿ, ನೀವು ಗಂಗಾ ಯಾಕಬೇಕು? ಹಾಗಿದ್ದ ಮೇಲೆ ಆ ಗಂಗೆ ನೀವು ಕೈಲಾಸಕ್ಕೆ ತರಲೇಬೇಕು. ಕಣ್ಣಾರ ನೋಡಲೇಬೇಕು. ಪಾರ್ವತಿ ಪಾರ್ವತಿ, ನಾನು ತರುತ್ತೇನೆ ಎಂಬುದಾಗಿ ಹೇಳಲಿಲ್ಲ, ಇರ್ತಾಳೆ ಎಂಬುದಾಗಿ ಹೇಳಬೇಕು. ಬೇಡ ಪಾರ್ವತಿ, ಹೇಳ್ತೇನೆ ಕೇಳು. ಕಲಹವೇ ಬರಬಹುದು, ಕಿತ್ತಾಟ ಬರಬಹುದು, ಗುದ್ದಾಟ ಬರಬಹುದು. ಅಂತಾದ್ರಲ್ಲಿ ಆ ಗಂಗೆಯನ್ನು ನೀನೇಕೆ ಬಿಡಬೇಕು? ಏನಂದಿರ ಪರಮಾತ್ಮ? ಕಿತ್ತಾಟ ಬರುವುದೇ? ಹೌದು ಪಾರ್ವತಿ. ಗುದ್ದಾಟ ಬರುವುದೇ? ಹೌದು ಪಾರ್ವತಿ. ಕಿತ್ತಾಟ ಬರೋದಿಲ್ಲ. ಕಿತ್ತಾಟ ಬರುವುದೇ? ಗುದ್ದಾಟ ಬರುವುದೇ? ಪರಮಾತ್ಮ, ಯಾವ ಕಿತ್ತಾಟವೂ ಬರುವುದಿಲ್ಲ, ಯಾವ ಗುದ್ದಾಟವೂ ಬರುವುದಿಲ್ಲ. ಹಾ, ಗಂಗೆಯನ್ನು ತರಲೇಬೇಕು. ನಾನು ಕೊಂಡು ನೋಡಲೇಬೇಕು ಪರಮಾತ್ಮ. ಹಾ, ಗಂಗೆಯನ್ನು ತರದೆ ಹೋದರೆ ನಾನು ಆಣೆ ಭಾಷೆ ಇಡ್ತೇನೆ ಪರಮಾತ್ಮ. ಬೇಡ, ಆಣೆ ಭಾಷೆಯನ್ನು ಇಡಬೇಡ. ಇಲ್ಲ ಪರಮಾತ್ಮ. ಬೇಡ, ಇಲ್ಲ ಪರಮಾತ್ಮ. ಮಾತನ್ನು ಕೇಳಿ. ಮಾಲೆ ಶಿವನೇ ಕೇಳಿ.
ಪಾರ್ವತಿ ನನ್ನ ಆಣೆ ಮತ್ತು ನಿಮ್ಮ ಆಣೆ ಐದು ಮಂದಿ ಮಕ್ಕಳ ಆಣೆ ಹಾ ಗಂಗೆಯನ್ನು ತರಲೇಬೇಕು ನಾನು ಕಣ್ಣಾರ ನೋಡಲೇಬೇಕು ಪರಮಾತ್ಮ ಹಾ ಗಂಗೆಯನ್ನು ತರದು ಹೋದರೆ ನಾನು ನಿಮ್ಮನ್ನು ಮಠಕ್ಕೂ ಸೇರಿಸುವುದಿಲ್ಲ ನಿಮ್ಮನ್ನು ಮಂಚಕ್ಕೂ ಕೊಡುವುದಿಲ್ಲ ನಿಮಗೆ ಪ್ರಸಾದವನ್ನು ಕೊಡುವುದಿಲ್ಲ ನೀವು ಮಠವನ್ನು ಬಿಟ್ಟು ಮೊದಲು ತರಗಬೇಕು ಪರಮಾತ್ಮ ನೀನು ಗಂಗೆಯನ್ನು ತರಬೇಕೆ ಹೌದು ಪರಮಾತ್ಮ ಮಾರುತಿ ಆಗಿದ್ದೇ ನಿಮ್ಮ ತಂದೆಯವರು ಯಾವ ರೀತಿಯಾಗಿ ಹೋದ್ರು ನೋಡಿದೇನೋ ನೋಡಿದೆ ಕಣಯ್ಯವ್ವ ಬಾನಿ ಶಾಲಿ ಇಲ್ಲಿ ಪುದೂರದ ತೂರ್ತಲ ತೂರಿದೆ ಹೊಂಟಾಯ್ತಪ್ಪ ಹೋದರು ಹೋಗಲ್ಲಿ ಆ ವೀರಣ್ಣ ಎಲ್ಲಿ ಹೋದನೋ ವೀರಣ್ಣನ ಹೌದು ಕಣ ಅಯ್ಯವ ಕಲ್ಯಾಣಿತ ಆಟ ಆಡ್ತಾ ಇದ್ದ ಕಣವ ಯಾರ ಜೊತೆನೋ ಅಯ್ಯೋ ಯಾರ ಎಲ್ಲ ಹುಡುಗರ ಜೊತೆ ಆಟ ಆಡ್ತಾ ಇದ್ದ ವೀರಣ್ಣನಿಗೆ ವಿಚಾರವನ್ನು ತಿಳಿಸಿ ಅವನಿಗೆ ಬರುವಂತೆ ಮಾಡುವ ನಾಗೋ ಸರಿ ನಾನು ಕರ್ಕೊಂಬತ್ತೀನಿ ನಡೆಯವ ನೀನು ಬೇಗ ಹೋಗಪ್ಪ ಲೋ ವೀರಣ್ಣ ಎಲ್ಲಿಂದ ಬೇಗ ಮಾರೋ ಹೂವ ಕಾವ್ರಲ್ಲ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತಾರೆ ದೇವಸ್ಥಾನ ಇಲ್ವನಲ್ಲಿ ಮರಮ್ಮ ಮಾರಮ್ಮ ಮಾಡ್ಬಿಟ್ಟೆ ಇವತ್ತು ಪೂಜೆ ಮಾಡ್ಕೊಂಡು ರುಕ್ಮಿಣಿ ಲೋಲ ತಾರಾಯಿ ವ್ರತಲ್ಲಿ ಆಟ ಆಡ್ಕೊಂಬತ್ತಾಯ್ತ ಕಣ ಇಲ್ಲ ರುಕ್ಮಿಣಿ ಲೋಲ ತಾರಾಯಿ ವ್ರತಲ್ಲಿ ಆಟ ಆಡ್ಕೊಂಬತ್ತಾಯ್ತ ಹೆಣ್ಮಕ್ಳು ಒಂದೂ ಇಲ್ಲ ಎಲ್ಲ ಗಂಡು ಹುಡುಗರ ಕಣ ಎಲ್ಲ ಗಂಡು ಹುಡುಗರು ಓ ಸೊರೋ ಇದು ಕಣಯ್ಯಪ್ಪ ಲೇ ವೀಣ ಅಪ್ಪ ಪೋಣ ಎಲ್ಲಿಗೆ ಪೋಣ ಭೂಲೋಕಕ್ಕೆ ಪೋಣ ಯಾಕೆ ಪೋಣ ಇಕ್ಕೋವ ತರ ಏ ಬಚ್ಚಣ ನಾನು ಅಲ್ಲೂ ಬದುಕ ಎಲ್ಲೂ ಬದುಕು ಎಲ್ಲಾರು ಒಣಗ್ಲು ಗೊತ್ತು ನೆಕ್ಕಿ ಮಂತೆ ಬರ ಹೋಗ ಕರೀತಾಳ ಹೋಗಲ್ಲೇ ಎಂದ್ಕೊಳ್ಳೋ Thank you.
ಕಲ್ಯಾಣಿಗೋಗಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ರುಕ್ಮಿಣಿ ಲೋಲ ತಾರೆಯವ್ರ ಹತ್ರ ಆಟ ಆಡ್ಕೊಂಡ್ಬತ್ತಾ ಇದ್ದೆ. ಅಲ್ಲೆಲ್ಲ ಹೋಗಬೇಡವ. ಏನಾಗ್ತದೆ ಅಲ್ಲಿ ರಾವು ಕೇತುಗಳಿರಬವ. ಏನಾಗಬಹುದು ವೀರಣ್ಣ? ಆ ಮಾತು ಆಗಿರಲಿ. ನಿಮ್ಮ ತಂದೆಯವರು ನಿಮ್ಮ ಚಿಕ್ಕ ತಾಯಿ ತಿರುತಿಂಬುದಾಗಿ ಹೋಗಿರಬಲ್ಲ. ಯಾವೋ ಇಕ್ಕವ ಹೌದಾ? ಯಾವ ನಾನು ಅಲ್ಲೇ ಬಜ್ಜಿ ಕೂಡ ವೀರಣ್ಣ, ನಿಮ್ಮ ತಂದೆಯವರು ನಿಮ್ಮ ಚಿಕ್ಕ ತಾಯಿ ತಂದ ಮೇಲೆ ಎಲ್ಲಾದ್ರೂ ಕುಡಿಯುವಂತೆ. ಏನಪ್ಪ ಆ ಮಾತು ಆಗಿರಲಿ. ನಿಮ್ಮ ತಂದೆಯವರು ನಿಮ್ಮ ಚಿಕ್ಕ ತಾಯಿ ತಂದ ಮೇಲೆ ಕುಲ ಗೋತ್ರ ಜಾತಿ ನೇಮಗಳನ್ನು ತಿಳಿದುಕೊಂಡು ನನ್ನ ಬಳಿಗೆ ಬಾಕಂದ ಬೇಗನೆ ಹೋಗು ಕಂದ. ಬರಲ ನನ್ನ ತಂಗಿ ಬೇಗನೆ ಬಾರಮ್ಮ, ಬರಲ ನನ್ನ ತಂಗಿ ಬೇಗನೆ ಬಾರಮ್ಮ, ಅವೆಯವರು ಕರೆಯುವರು ಬೇಗನೆ ಬಾರಮ್ಮ. ಸಭೆಯವರು ಕರೆಯುವರು ಬೇಗನೆ ಬಾರಮ್ಮ. ನಿನ್ನ ಪಾದಕ್ಕೆ ನಮಸ್ಕರಿಸುವನು. ಗಂಗಾ, ನೀನು ಮಂಗಳವಾಗಲಿ ಮೇಲೇಳು. ಅಣ್ಣ, ನನ್ನಷ್ಟು ಜಾಗೃತಿಯಿಂದ ಕರೆಸಿದ ಕಾರಣವೇನು? ಗಂಗಾ, ನಿನ್ನನ್ನು ಇಷ್ಟೊಂದು ಜಾತಿ ಕರೆಸುವ ಕಾರಣವೆಂದರೆ ಅತ್ತೆ ಚಿತ್ತೆ ಮಳೆಯು ಜಗ್ಗಿಸಿ ಹೊಡೆದಿರುವುದು. ಆಗ ಕಾರಣ ನಮಗೆ ಬೇಟೆ ಮಾರ್ಗವೂ ಲಭಿಸುವುದು. ಗಂಗಾ, ನಿನ್ನ ಸುತ್ತಲೂ 7 ಮಂಡಲವನ್ನು ನಿರ್ಮಿಸುತ್ತೇನೆ. ಆ ಮಂಡಲವನ್ನು ದಾಟಿ ಅರಿ ಯಾರ ಕಿನ್ನರ ಕಿಂಪುರುಷ ಯಾರಿಗೆ ಬಂದರೂ ಭಿಕ್ಷವನ್ನು ನೀಡಬೇಡ ಗಂಗಾ. ಹಾಗೆ ಆಗಲ್ಲ ಅಣ್ಣಯ್ಯ. ಗಂಗಾ, ನಾನಿನ್ನ ಬರ್ತೀನಿ ಗಂಗಾ. ಹಾಗೆ ಆಗಲ್ಲ ಅಣ್ಣ. ಹೋಗುವೆನು ನಾನೀಗ ಬೇಟೆ ಮಾರ್ಗವಾಗಿ, ಹೋಗುವೆನು ನಾನೀಗ ಬೇಟೆ ಮಾರ್ಗವಾಗಿ, ಹೋಗುವೆ ನಾನೀಗ ಬೇಟೆ ಮಾರ್ಗವಾಗಿ. ಆಗಲಿ ಅಣ್ಣಯ್ಯ, ಹೋಗಿ ಬಾರ. ನಾನಿಂದ ಬರ್ತೀನಿ ಗಂಗಾ. Thank you.
ಧರ್ಮ ಕೋರಣ್ಯ ಭಿಕ್ಷವನ್ನು ನೀಡುವಳಾಗು. ಪರಮಾತ್ಮ, ನಾನು ಭಿಕ್ಷವನ್ನು ನೀಡುವಂತಿಲ್ಲ ಸ್ವಾಮಿ. ಏಕೆ ಗಂಗಾ? ಏಕೆಂದರೆ ನನ್ನ ಸುತ್ತಲೂ ನನ್ನ ಅಣ್ಣಂದಿರು 7 ಮಂಡಲವನ್ನು ಬರೆದಿರುವರು, ಅದಕ್ಕೋಸ್ಕರ ಮಂಡಲವನ್ನು ದಾಟಿ ಹೊರಗೆ ಬಂದು ಭಿಕ್ಷವನ್ನು ನೀಡುವಂತಿಲ್ಲ ಸ್ವಾಮಿ. ಏನು, ನಿಮ್ಮ ಅಣ್ಣಂದಿರು ಹಾಕಿರುವ ಈ ಗೆರೆಗಳನ್ನು ದಾಟಿ ನನಗೆ ಭಿಕ್ಷವನ್ನು ನೀಡುವುದಿಲ್ಲವೇ? ಇಲ್ಲ ಸ್ವಾಮಿ. ಆಗಿದ್ದ ಮೇಲೆ ನೋಡು, ನನ್ನ ಹಾವು ಚೌಳಗಳನ್ನು ಬಿಡುತ್ತೇನೆ. ಜಯ ಮಹಾ. ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದ್ದೀರಿ! ನನ್ನ ಅಣ್ಣಂದಿರು ಬರೆದಿರುವ ಈ 7 ಮಂಡಲ ಗೆರೆಯನ್ನು ದಾಟಿ ಹೊರಗೆ ಬಂದನಲ್ಲ, ನನ್ನ ಗತಿ ಏನು ಸ್ವಾಮಿ? ಗಂಗಾ ಬಾ, ನಮ್ಮ ಕೈಲಾಸಕ್ಕೆ ಹೋಗಿ ನಿನ್ನನ್ನು ಲಗ್ನ ಮಾಡಿಕೊಳ್ಳುತ್ತೇನೆ. ಪರಮಾತ್ಮ, ನಾನು ನಿಮ್ಮ ಜೊತೆಯಲ್ಲಿ ಬರಬೇಕಾದರೆ ನೀವು ಗುಂಡಾಕಾರನು ಏಕಾಂಗಿ ಎಂದು ಹೇಳಿದರೆ ಮಾತ್ರ ಬರಲು ಸಾಧ್ಯ. ಇಲ್ಲವಾದರೆ ಈ ಧರಣಿಯಲ್ಲಿ ಗಂಗೆಯಾಗಿ ಎರಿದು ಹೋಗಿನು ಪರಮಾತ್ಮ. ನಾನು ಏಕಾಂಗಿ ಗುಂಡಾಕಾರನು ಗುಹೆಯಲ್ಲಿ ವಾಸ ಮಾಡುತ್ತಿರು. ಬಾ ಗಂಗಾ ಬಾ, ನಮ್ಮ ಕೈಲಾಸಕ್ಕೆ ಹೋಗೋಣ ಬಾ ಗಂಗಾ. ಪರಮಾತ್ಮ, ಗಂಗಾ ಈಗ ನನಗೆ ಸಂತೋಷವಾಯಿತು. ಪರಮಾತ್ಮ ನಿನ್ನ ನಂಬಿದೆ, ನನ್ನ ಬಾಳಿಗೆ ಬೆಳಕು ನೀಡಿದೆ. ನಮ್ಮ ಕೈಲಾಸಕ್ಕೆ ಹೋಗೋಣ ಗಂಗಾ. ಕೈಲಾಸಕ್ಕೆ ಹೋಗುವ ಮೊದಲು ಈ ಉದ್ಯಾನವನದಲ್ಲಿ ಒಂದು ಸ್ವಲ್ಪ ಹೊತ್ತು ಸರಸ ಸಲಾಪವನ್ನು ಆಡಿಕೊಂಡು ಹೋಗೋಣ. ಹಾಗೆ ಆಗಲಿ ಪರಮಾತ್ಮ. Thank you.
ಶಂಕರ ನಿನ್ನೇನು ಆನಂದ ಬೇಕಾಗಿದೆ ಪರಮಾತ್ಮ ಜೈ ಮಂಗಳವಾಗಲಿ ಮೇಲೆ ಯಪ್ಪ ಎದ್ದ ಕಣ ಏ ವೀರಣ್ಣ ಯಪ್ಪ ಕೈಲಾಸದಲ್ಲಿ ಸುಖಕ್ಷೇಮದಿಂದ ಇರುವಿ ಏನು ಯಪ್ಪ ಅದಿಲ್ಲಿ ಯಪ್ಪ ನನ್ಗೇನಂತಾರ ನೀನು ತಿನ್ನುವಂತ ಆಹಾರ ಎಲ್ಲವನ್ನೂ ತಂದಿರುವೆ ಇಪ್ಪಟ್ಟು ಅದನ್ನು ತಂದಿರುವೆ ಅದನ್ನು ತಂದಿರುವೆ ಅದನ್ನು ತಂದಿರುವೆನೋ ಎಲ್ಲ ಕೊಡಲಿ ನಮ್ಮ ಕೈಲಾಸದ ಅರಮನೆಯ ಮುಂಭಾಗದಲ್ಲಿ ಇಟ್ಟಿರುವೆನೋ ಮುಂಭಾಗದಲ್ಲಿ ಇಟ್ಟಿದ್ದೀ ಹೌದು ಬಸವಯ್ಯ ವೀರಣ್ಣ ಇಲ್ಲ ಯಪ್ಪ ಅದಿರ್ಲಿ ನಮ್ಮ ಊತಕ್ ಬರ ಗಮಕ ಮಾತಿದ್ರೆ ಯಾಕೆ ಚುಂಗ್ ಚುಂಗ್ ಕೊಡ್ತಾ ಇದಲ್ಲ ಏ ವೀರಣ್ಣ ನಾನು ಬಹಳ ದಿನಗಳಿಂದ ಸ್ನಾನ ಸಂಧ್ಯಾವನ ದಿನಗಳಿಲ್ಲವೋ ಅದಕ್ಕೋಸ್ಕರವಾಗಿ ಆಗಿರಬಹುದು ಇಲ್ಲ ಬಂದವರ ಅಕ್ಕಯ್ಯ ಅಲ್ಲ ಕಳಪ್ಪ ಹೇಳು ವೀರಣ್ಣ ಅನ್ನೋದು ನೀರು ಕಾಸು ಇಲ್ಲ ನಮ್ಮವ್ವ ಹಾಗಲ್ವೋ ಭಕ್ತರ ಪರಿಪಾಲನೆಗೆ ಹೋಗಿ ಬಹಳ ವೇಳೆ ಆಗಿರುವುದು ಯಪ್ಪ ನನ್ನ ಯಾರು ಕೊಟ್ಟು ನೋಡೋ ಕುಂತದಲ್ಲ ಇಲ್ಲಿ 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 ಹಾಕುಟ್ಟ ಹೇಳಲ್ಲ ಹೇಳಪ್ಪ ಏನು ವೀರಣ್ಣ ಚಿಕ್ಕವ ಏ ವೀರಣ್ಣ ಈ ಮುದಿ ಮುದಿ ಜಂಗಮನಿಂದೆ ನಿಮ್ಮ ತಾಯಿಯೊಬ್ಬಳು ಬಂದ್ರಿ ಮತ್ತಾರು ಬರುವರು ನಾನು ಹೇಳಿ ಹೇಳಲ್ಲ ಅಂತ ಅವ್ರ ಕೈಲಿ ಏ ವೀರಣ್ಣ ನಿಮ್ಮ ಚಿಕ್ಕ ತಾಯಿ ನೋಡಪ್ಪ ಇಲ್ಲಿ ಬಾ ನನ್ನ ಜಡಮಣಿಯಲ್ಲಿ ನೋಡುವ ನಾನು ಅಪ್ಪ ಅದೇ ತುಸ್ತುಸ್ ಅಂತದೆ ಅದು ನನ್ನ ನಾಗಭೂಷಣವಲ್ಲವೇನು ಏ ನಾಗಪ್ಪ ನನ್ನ ಕೈ ಸಿಗಿ ಲಗ್ಗದ ಗುಂಡಿ ಹೋಗ್ರೆ ಬರ್ತೀನಿ ಕಂಡ್ರೆ ಮಾತ್ರ ಮೂರ್ ಮೈಲಿ ಹೊಟ್ಟೆ ಅಪ್ಪ ಅವ್ರ ಹೆಸರು ಚಿಕ್ಕವನ ಹೆಸರು ಬೆಳ್ಳಿಯ ಬೆಡಗು ಚಿನ್ನದ ಕುಲವೋ ಬೆಳ್ಳಿಯ ಬೆಡಗು ಚಿನ್ನದ ಕುಲವು ಯಾವಾಗ ಅಂದ್ರೆ ಅಂದ ಏನು ವೀರಣ್ಣ ಹಂಗಂದ್ರೆ ಏನಪ್ಪ ಏ ವೀರಣ್ಣ ಇಲ್ಲಿ ಬಾ ಅವರು ಬೆಸ್ತರ ಕುಲವೋ ಅದ್ ಅಷ್ಟೊಂದು ಕಟ್ಕೊಂಡ್ ಬರಕ್ ಹೋದ ಯಾಕೆ ನಮ್ಮವ್ವ ಚೆನ್ನಾಗಿರ್ಲಿವಾ ತಪ್ಪ ತಪ್ಪ ದುಂಡ್ ದುಂಡ್ಗೆ ಹೋಗಿ ಹೋಗಿ ಆ ಬೆಸ್ಟ್ ಕಟ್ಕೊಂಡ್ಬರಕ್ಕೋದ ಏ ವೀರಣ್ಣ ಇಲ್ಲಿ ಬಾರೋ ಈ ಸಂಗತಿಯನ್ನು ನಿಮ್ಮ ತಾಯಿ ಸಂಗಡ ಹೇಳ್ಬೇಡವೋ ನಾನಂತೂ ಹೇಳಲ್ಲಪ್ಪ ಕೂತಿರೋದ್ ಹೇಳ್ರಿ ನಾನೇನು ಮಾಡ್ಲಿ ಹಾಗೆ ಹಾಗೆ ನಡಿ ವೀರಣ್ಣ ಕೈಲಾಸಕ್ಕೆ ಹೋಗೋಣ ಜೈ ಅಪ್ಪ ಸರಿಯ ಮಾಡಿ ಮರ್ಗಂ ಬಾರವ ಈಗ ಏನು ಇಷ್ಟೇ ಸಂತೋಷದಿಂದ ಬರ್ತಿರ್ವೆ ಅಂತ ಒಂದು ಸುಖ ಕತ್ತಿಯಲ್ಲ ಹೋಗೋದೋ ನೀನ್ ಯಾರು ರೂಪಕಳೆದಿದ ಏನು ನೀನ್ ಆಡ ಮಾತು ಅಪ್ಪ ಏನು
ನಿಮ್ಮ ತಂದೆಯವರು ನಿಮ್ಮ ಚಿಕ್ಕ ತಾಯಿನ ತಂದೆ ಬಿಟ್ಟವರೇನೋ ಹಾಕಿ ಆಗಿರ್ಬೋಡು ಯವ್ವ ಕೈ ಕಾಲ ಸಣ್ಣ ಒಟ್ಟಂತೂ ಇಲ್ಲ ಹೌದಕ್ಕಂದ ಅದು ಆಗಿರಲಿ ನನ್ಗಿನ್ನ ಚೆನ್ನಾಗೇನೋ ನೀನ್ ಯಾರು ಒಪ್ಕಳೆ ಇದ್ದಿದ ಇಪ್ಪತ್ತೊಂದು ಕಳೆ ವೀರಣ್ಣ ಅವ್ರ ಕುಲ ಗೋತ್ರ ಜಾತಿ ನೇಮಗಳು ತಿಳಿದಿರ್ವೇನು ಅಪ್ಪ ಹೇಳ್ಬೇಡ ಅಂದ್ರೆ ಹೆಂಗ್ ಮಾಡ್ಲಿ ಈಗ ನಾನು ನೀನ್ ಹೇಳ್ತಿ ಯವ ನೀನ್ ಹೇಳ್ತಿ ಹೇಳವ ಹೇಳ್ಬೇಡ ಅಂದ್ರೆ ಹೆಂಗೆ ಮಾಡ್ಲಿ ನಾನ್ ಹೇಳ್ತೀನಿ ನಿನ್ ಮೇಲೆ ಹೇಳ ಬೇಗನೆ ಬೆಳ್ಳಿ ಬೆಡ್ಗೋ ಬೆಳ್ಳಿ ಪುರ್ಸಂತೆ ಏ ಬೆಸ್ತರೇನೋ ಹೋಗಿ ಹೋಗಿ ನಿಮ್ಮ ತಂದೆಯವರು ಅಂತ ವಲ್ಸಿನ ಸೌತಿಯನ್ನು ತಂದಿರೋಣ ವೀರಣ್ಣ ನಾನು ಈ ಮಾತನ್ನು ಕೇಳಲ್ಲ ಅದಕ್ಕಂದ ವಾತಿ ಬಂದ್ಬಿಡ್ತು ಓದ್ ಯಾಕೆ ವೀರಣ್ಣ ಹಾಗಿದ್ದ ಮೇಲೆ ಹಾಕಿ ನಾನೊಂದು ಸರಿ ನೋಡಲೇಬೇಕು ನಿಮ್ಮ ತಂದೆಯವನು ಕರ್ಕಮ ಎಂದಾಗ ಹೇಳು ಕರ್ಬಿಡ್ಲ ಹೌದು ಯಪ್ಪ ಏನು ವೀರಣ್ಣ ಇಕ್ಕವನ್ನ ನೀನು ಕೆಳಕ್ಕೆ ಬಿಡ ನಾನು ನಮ್ಮ ಮಿಣ ಮಿಣ ನೋಡ ಏನು ನಿಮ್ಮ ಚಿಕ್ಕ ತಾಯಿ ಗಂಗಾ ನನ್ನ ಜಡಮಣಿಯಿಂದ ಕೆಳಗೆ ಬರೋಳ ಅದು ಏ ನೆಲ್ದಾಗ ಬಿಡು ಅಂತ ಹೇಳೋ ಯಾವೋ ಬಿಟ್ಟವಳ ಅಪ್ಪ ಅಡಿಕೆ ಪರಮಾತ್ಮ ಹಿಡಿದು ಬಂದಿರುವೆನು ಗಂಗಾ ಪರಮಾತ್ಮ ಎಷ್ಟೇ ಆಗಲಿ ನಿಮ್ಮ ಹಕ್ಕನು ಮುಂದೆ ಬಂದವಳು ನಿಮ್ಮ ಹಕ್ಕನ ಚರಣಗಳಿಗೆ ಶರಣನು ಮಾಡುವಳಾಗು ಇದೇನು ಪರಮಾತ್ಮ ನನ್ನನ್ನು ಕರೆದುಕೊಂಡು ಬರುವಾಗ ಯಾರು ಇಲ್ಲ ಏಕಾಂಗಿ ಗುಂಡಾಕಾರನು ಎಂದು ಹೇಳಿ ಈಗ ನೋಡಿದರೆ ಹಕ್ಕನಿರುವಳು ಹಕ್ಕನ ಮಕ್ಕಳಿರುವಳು ಎಂದು ಹೇಳುತ್ತಿರುವರ ಇದು ನಿಮ್ಮಲ್ಲಿ ಸಹ ವಂಚನೆ ಇದೆ ಪರಮಾತ್ಮ ಹಾಗಲ್ಲ ಗಂಗಾ ಹಾಗಲ್ಲ ಗಂಗಾ ನಿನ್ನನ್ನು ತರಬೇಕಾದರೆ ಅದಕ್ಕೊಂದು ಮಹತ್ವವಾದ ಕಾರಣ ಇತ್ತು ಅದರಿಂದ ನಿನ್ನನ್ನು ತರಬೇಕಾಯಿತು ಗಂಗಾ ಆ ಮಾತು ಹಾಗಿರಲಿ ಮೊದಲು ಶರಣನು ಮಾಡುವಳಾಗು ಹಾಗೆ ಆಗಲಿ ಪರಮಾತ್ಮ ಮುಂದೆ ಬಂದವಳಿಗೆ ಮರಣ ಸೋತು ಬಾಳಿದವಳಿಗೆ ಶರಣು ಮತ್ತೊಂದು ಸಾರಿ ಶರಣನ್ನು ಮಾಡುವಳಾಗು ನಾನು ಮೊದಲೇ ಹೇಳಲಿಲ್ಲ ಗಂಗಾ ಪರಮಾತ್ಮ ನಾನು ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತನು
ನನ್ನ ಭಕ್ತರು ನನ್ನನ್ನು ಕೈ ಬೀಸಿ ಕರೆಯುತ್ತಿರು. ನಾನು ಭಕ್ತರ ಆಧೀನನಾಗಿ ಹೋಗಬೇಕಾಗಿರುವುದು ಗಂಗಾ. ಆಗಲಿ ಪರಮಾತ್ಮ. ಗಂಗಾ, ಅದು ಅಲ್ಲದೆ ಪಾರ್ವತಿ ನಾನು ನಾನು ಎಂಬುದಾಗಿ ಮೆರೆಯುತ್ತಿರುವಳು. ಆಕೆಯಿಂದ ಒಂದು ಮಾತನ್ನು ಕೇಳು, ಎರಡು ಮಾತನ್ನು ಕೇಳು, ಮೂರನೇ ಮಾತಿಗೆ ನೀನು ಬಗ್ಗಬೇಡ ಗಂಗಾ. ಆಕೆಯ ಗರ್ವವನ್ನು ನೀನೇ ಮುರಿಯಬೇಕು. ಪರಮಾತ್ಮ, ಹಕ್ಕನ್ನು ಒಂದೆರಡು ಮಾತುಗಳನ್ನು ಆಡಿದರೆ ಅದಕ್ಕೆ ಹತ್ತು ಆರು ಮಾತುಗಳನ್ನು ಸೇರಿಸಿಕೊಂಡು ಅವಳ ಗರ್ವವನ್ನು ಮುರಿಯಲು ಸದಾ ಸಿದ್ಧರಾಗುತ್ತಾನೆ ಪರಮಾತ್ಮ. ಗಂಗಾ, ನಾನಿನ್ನು ಭಕ್ತರ ಪರಿಪಾಲನೆಗೆ ಹೋಗಿ ಬರಲೇ? ಹಾಗೆ ಆಗಲಿ ಪರಮಾತ್ಮ. ನೀನಿನ್ನು ಮಠಕ್ಕೆ ನಡೆ. ಹಾಗೆ ಆಗಲಿ ಪರಮಾತ್ಮ. ವೀರಣ್ಣ ಇಲ್ಲಿ ಬಾ. ಏ ವೀರಣ್ಣ, ನಾನು ಭಕ್ತರ ಆಧೀನನಾಗಿ ಹೋಗುತ್ತೇನೋ? ಹೌದು ವೀರಣ್ಣ. ಮತ್ತಲ್ಲಿ ಏ ವೀರಣ್ಣ, ಭಕ್ತರ ಪರಿಪಾಲನೆಗೆ ಹೋಗಬೇಕಾಗಿರೋ. ಏ ವೀರಣ್ಣ, ಈಗ ಕೈಲಾಸದಲ್ಲಿ ಎರಡು ಅರಮನೆಗಳನ್ನು ನಿರ್ಮಿಸಿರುವನು. ಒಂದ್ ಮನೆ ಸಾಲಲ್ವಾ? ನಿಮ್ಮ ದೊಡ್ಡ ತಾಯಿಗೊಂದು ಮನೆ, ನಿಮ್ಮ ಚಿಕ್ಕ ತಾಯಿಗೊಂದು ಮನೆ ಅಲ್ಲವೇನು? ಕಷ್ಟ ಕಷ್ಟ. ಆ ಅರಮನೆಯ ಮುಂಭಾಗದಲ್ಲಿ ಉದ್ಯಾನವನವನ್ನು ಸಹ ನಿರ್ಮಿಸಿರುವನು. ಆ ಉದ್ಯಾನವನದಲ್ಲಿ ಹೂಗಳನ್ನು ಕುಯ್ದು ತಂದು ನಿಮ್ಮ ದೊಡ್ಡ ತಾಯಿಗೆ ಕೊಡು, ನಿಮ್ಮ ಚಿಕ್ಕ ತಾಯಿಗೂ ಕೊಡು. ಅವರ ಇಬ್ಬರ ಮಧ್ಯೆ ಯಾವ ಕಲಹವೂ ಬಾರದಾಗೆ ನೀನು ನೋಡ್ಕೊಳ್ಳೋ. ನಾನು ನೋಡ್ಕತ್ತೀನಿ ಬಿಡಪ್ಪ. ನಾನಿನ್ನು ಹೋಗಿ ಸರಿಯಾದಣ್ಣ. ಮತ್ತಣ್ಣ ಸುಮಾರದನ್ನಲ್ಲ. ಏನೋ ಅಪ್ಪ ಇಕ್ಕಂ ಕೈಲಿ ಏನಂತ ಹೇಳ್ತಾರೆ ಗೊತ್ತಾ? ಏನೆಂಬುದಾಗಿ ಕೊಟ್ರು? ಒಂದ್ ಮಾತಾರ್ರೆ ಟಂಕರ್, ಎರಡ್ ಮಾತಾರ್ರೆ ಕುಡಿಗಲ್, ಮೂರ್ ಮಾತಾರ್ರೆ ಮಾಗಡಿ. ಆ ಸೋಮ್ನಳ್ ಹೇಳು ನನ್ನ ಸೌತಿ ತುತ್ತಿಡ್ಕ ಜಡವಾರ್ ಬಿಡು ಅಂತ ಹೇಳ್ಬಿಟ್ಟು ಹೋಯ್ತಾನ. ಚರ್ಬಿ ಚರ್ಬಿ ಬಂದ್ಬಿಟ್ಟದೆ ನೆಣ ಅಂತ ಹೇಳ್ಬಿಟ್ಟು ಹೋಯ್ತಾರಲ್ಲ ಅಪ್ಪ. ಏನು ಆ ನನ್ ಸೌತಿ, ಆ ಕುಲ್ಗೆ ನನ್ ಸೌತಿ, ಆ ಬರ್ಮುಳೆ ನನ್ ಸೌತಿಗೆ ಹಾಗೆಲ್ಲ ಹೇಳ್ಕೊಟ್ರು. ನನ್ನ ಊರು ಕೇರಿ ಬಂದ ಬಳಗ ಎಲ್ಲ ಎಲ್ಲ ಎತ್ತಾಕ್ಬಿಟ್ರು. ಹಂಗೆಲ್ಲ ಹೇಳ್ಕೊಟ್ರು ಬಾರ ಆ ನನ್ ಸೌತಿ ನಮ್ಗೆ ಏನ್ ಮಾಡ್ಬಲ್ಲ. ಆ ಮಾತು ಆಗಿರ್ಲಿಕ್ಕಂದ ಇದನ್ನ ಯಾಕೆ ಬಹಳ ಬೇಸರವಾಗುತ್ತಿರುವುದು? ಉದ್ಯಾನವನಕ್ಕೆ ಹೋಗಿ ಸುರು ಸಂಪಿಗೆ ಮರಗು ಮಲ್ಲಿಗೆ ಹೂಗಳನ್ನು ಕುಯ್ದುಕೊಂಡು ನಮ್ಮ ನಮ್ಮ ಮುಡಿಗೆ ಮುಡಿದುಕೊಳ್ಳೋಣ ಕಂದ. ಪುಟ್ಟಿ ತಂದ್ಬಿಡ್ತೀನಿ. ಮಠಕ್ಕೆ ಹೋಗಿ ಪುಟ್ಟಿನ ತೆಗೆದುಕೊಂಡ ಬಾ. ನೋಡ ಕಂದ, ಉದ್ಯಾನವನಕ್ಕೆ ಬಂದಿದ್ದಾಯ್ತು, ಹೂಗಳನ್ನು ಕುಯ್ಯೋಣ ಕಂದ. ನನ್ನ ಕೈಯಾರ ನಾನೇ ಮುಡಿಸುವೆನು. ನಿನ್ನ ಯಾವ ಮುಡಿದುಕೊಳ್ಳಲಿ? ನಾನು ಯಾವ ಮುಡಿದುಕೊಳ್ಳಲಿ? ನಿನ್ಗ ಕನಕಾಂಬರ ಮುಡಿಸ್ಬಿಡ್ತೀನಿ ತಡಿ. ವೀರಣ, ಈ ಮಿಕ್ಕಿದ ಹೂಗಳನ್ನ ಏನ್ ಮಾಡೋಣವ ಅಪ್ಪನಿಂಗ? ವೀರಣ, ನಿಮ್ಮ ತಂದೆಯವರ ಲಿಂಗಕ್ಕೆ ನಾನು ಮೊದಲೇ ತೆಗೆದಿಟ್ಟಿರುವೆನು. ಕೊಡಿ ತಾಣ ತಿಪ್ಪಿ ಹಾಕ್ಬಿಡ್ತೀನಿ. ಏ ಬಾರಲಿ. ಆಯ್ತಾ? ಎಷ್ಟೇ ಆದರೂ ನಿಮ್ಮ ತಂದೆಯಿಂದ ಬಂದವಳು, ನನಗೇನಾಗಬೇಕು? ತಂಗೆ ನಿನಗೇನಾಗಬೇಕು? ಹೂಗಳನ್ನು ಮುಡಿದುಕೊಂಡು ಮಠದ ಮುಂದೆ ಓಡಾಡಿದರೆ
ಆಕೆ ಮನ್ಸು ಏನಾಗ್ಬೋದು? ಯವ್ವ ಇವ್ರ ಸುಮಾರು ಇರ್ತಾರೆ ಕರೆತಲ್ಲೇರು ಎಲ್ಲ ಆಡ್ಕೊಂಡ್ಬಿಡ್ತಾರೆ. ಹಾಗಾಗಬಾರದು. ಈ ಹೂಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಚಿಕ್ಕ ತಾಯಿಗೆ ಬರವನ. ಅಲ್ಲ ಮೊಜ್ಜಿರವೆಲ್ಲ ನಮ್ಮ ಇಕ್ಕವ್ ಕೊಟ್ಬಿಟ್ಟು ಬಾರಿ ಬತ್ತಿ ನಮ್ಮವ್ವ ನನ್ಗೆ ಮತ್ತೆ ಸೊರೈತದ ಹ ಸೊರಲ್ವಾ? ಮೊಜ್ಜಿರವೆಲ್ಲ ಬಾಯಿ ಬಿಡಿಸ್ಬೇಕು. ಮೊಗ್ಗಿರವೆಲ್ಲ ಬಾಯಿ ಗಿಂಚ್ಕೊಂಬಿಟ್ಟು ವೀರಣ್ಣ. ಏನು ಎಂದು ಬಾರದಿದ್ದವನು ಈ ದಿನ ಚಿಕ್ಕ ತಾಯಿ ಚಿಕ್ಕಮ್ಮ ಅಂತ ಓಡುತ್ತಾ ಬರ್ತೀರಿ? ನಮ್ಮವ್ವ ನಿನ್ಗೆ ಹೂವ ಕೊಟ್ಕೊಳ್ತಾಳೆ. ಏನು ಹೂವ? ಅಕ್ಕನು ತಂಗಿಯ ಮೊಗರದಿಂದ ಹೂಗಳನ್ನು ತೋರಿಸಿರೋ ನಾವು ಕೂಡ ನೋಡೋಣ. ಇಷ್ಟೊಂದು ಹೂಗಳು ನನ್ಗೇನೇನು ವೀರಣ್ಣ? ಇವು ನೀನೊಂದ್ ಸ್ವಲ್ಪ ಮುಡ್ಕೊಳ್ಳೋರ್ತ. ಲೇ ವೀರಣ್ಣ, ನಿನ್ ತಲೆಯಿಂದ ನೋಡೋ ಹೂಗಳು ನೋಡಿದ್ರೆ ಪಳಪಳ ಅಂತ ಹೊಳಿತಾವೆಲ್ಲ. ಈ ನಮ್ ಬುಟ್ಟಿ ಹೂ ನೋಡಲ್ಲ ಬಂಡ ಬಾಡಿ ಬೆಂಡಾಗವಿಲ್ಲ ವೀರಣ್ಣ. ನೀ ತಲೆಗಿಲ್ಲ ತಿರ್ತದ ಬಿಸ್ಲಾ ಸುಮಾರು ಹೊಡಿತಾದ ತೋಟಕ್ಕೆ ಹೋಗಿದ್ವಲ್ಲ ಹೂವ ಕುರಿ ಪುಟ್ಟಿವೆಲ್ಲ ಹಾಕೊಂಡು ತಲೆ ಹಿಂಗ್ ಮಡಿಕೊಂಬಂದೆ ಇಲ್ಲಿ ನಳಿತಲ್ಲ ಬಾಡಿಲ್ಲ ಅದೊಂಚೂರು ಒಂಚೂರು ಇದಾಗಿರುವ. ಓ ಬೇಸಿಗೆ ಬಿಸಿಲು ಬಾಡೋಗೈತಲ್ಲ ಬೇಸಿಗೆ. ಒಳ್ಳೊಳ್ಳೆ ಹೂಗಳನ್ನ ತಾಯಿ ಮಕ್ಕಳು ಮುಡ್ಕೊಂಡು ಬಾಡಿ ಬತ್ತೋಗಿರುವಾಗ ನನ್ ಕಳ್ಸಿದೆ. ಏನೋ ನಿನ್ಗೆ ಹೆಂಗ ಮನ್ಸು ಬಂತು? ಆ ನನ್ ಸೌತಿಗೆ ಹೆಂಗ ಕೈ ಬಂತು? ಇನ್ನೊಂದ್ಸಲ ಈ ಕೆಲಸ ಬರಲಿ, ಇನ್ನೊಂದ್ಸಲಿ ಈ ಕೆಲಸ ಮಾಡಿದ್ರೆ ಅವಳಿಗೆ ಹೇಳು ನನ್ ಸೌತಿಗೆ ಜುಟ್ಟು ಹಿಡಿದು ಜುಮಾಸಿನ ಅಂತ ಹೇಳು. ಹೋಗೋ ಅಂತೇಳಕ ಏನ್ ಮಾಡ್ಲಿಕ್ಕ ಯಾರಾ
ಯಾಕಂದ ಯಾಕೋ ಏನಾಯ್ತು ನಿನಗೆ ಯಾಕೆ ಏನಾಯ್ತು ನಿನ್ಗೆ ಯಾರಪ್ಪ ಹೊಡೆದ್ರು ನಿನ್ನ ನೋಡಿ ನಿಮ್ಮ ಅಕ್ಕ ಬೇರೆ ತಪ್ಪಂತ ಅವ್ರ ಜೊತೆಗೆ ಏನದು ನಾನು ಹೇಳಿ ಎಸೆಟ ಹೋಗ್ ಮುಡ್ಕಲ್ಲಿ ಅಂತ ನಾನು ತಾಂಡವ್ ಕೊಟ್ರೆ ಅವ್ವ ಮಗೆಲ್ಲ ಒಳ್ಳೊಳ್ಳೆ ಹೋಗ್ಬಿಡ್ದೆ ಬಾಡಿ ಬತ್ತಿರುವ ನನ್ ಕೊಟ್ಟಲ್ಲ ನನ್ನ ಸೌತಿಗೆಲ್ಲ ಜಾನ್ಗೇರಿಯಾಳ್ಗೆ ಚುಟ್ಟಿರ್ಕೊಂಡ್ ಜಲ್ವಾಡು ಹೋದ್ರೆ ನನ್ನ ಹೆಸರು ಗಂಗೆನೇ ಅಂತ ಹೇಳ್ಬಿಟ್ಟು ಹೋಗವಳೆ ಏನು ಆ ನನ್ ಸೌತಿ ಆ ಬರ್ಮೂಳೆ ನನ್ ಸೌತಿ ಆ ಸಿಡ್ಗಾಲಿ ಆ ಗೂನಿ ಸಿಡ್ಗಾಲಿ ಅಡಿ ನನ್ ಸೌತಿ ತೋರ್ಸಡಿ ನಾನೇ ಬರ್ತೀನಿ ಅಡಿ ಅಳ್ಳಾಳ್ತಾನೆ ಇಲ್ಲಿ ಬಂದ್ ನನ್ ಕಿಸಿಯಕ್ಕೆ ತಪ್ಪಟ್ಟು ಅಯ್ಯೋ ನನ್ ಸೌತಿ ಹೂವ ಹೂವ ಚೆಲ್ಲ ಚೆಲ್ಲ ನಿನ್ ಕೈ ಆಗ್ಬಿಟ್ಟು ನಿನ್ ಕೈ ಬಿಟ್ಟಾರ ನಿನ್ ಹೋಗ್ಬರೋ ಇದು ಯಾಕೆ ನನ್ನ ಸೌತಿ ನನ್ನ ಮನ ನೋಡಿದ್ದ ಸೌತಿ ನನ್ ಮಗ ನೋಡ್ದಿರೋದ್ ನೀನು ಏ ನನ್ ಸೌತಿ ತಾಯಿ ಮಕ್ಕಳು ಮುಡ್ಕೊಂಡು ಆ ಬಾಡಿ ಬತ್ತೋಗಿರುವ ನನ್ನ ಕಳಿಸಿದ್ದೇನೆ ನಾನೇನು ಹೂವಿನ ಮಕ್ಕ ನೋಡಿಲ್ವೇನೆ ಅಯ್ಯೋ ನಿನ್ ಕಣ್ಗೆ ಕಿಕ್ಕ ಹೋಗು ನೀನು ಕೊಟ್ಟಾರ ನಾನು ಅವ್ರ ಕಡೆ ಮುಟ್ಕೊಂಡಿದ್ದು ನಾನು ಮುಟ್ಕೊಂಡು ನನ್ ಮಗಂಗು ಮುಟ್ಸಿ ನಿನ್ಗೂ ಅವ್ರ ಕಡೆ ಕೊಟ್ಕೊಳ್ಸಿದ್ ನನ್ ಸೌತಿ ಎಲ್ಲ ಬಿಸ್ಲ ಬಂದಿರೋದಕ್ಕೆ ಬಾಡ ಹೋಗ್ಕೊಂಡು ನಿನ್ ಮಕ್ಕ ಮಕ್ಕಳ ಕಿಕ್ಕ ನಾನು ಇಳಾಕೊಂಡಿದ್ದೇನೆ ನೀನು ಇಳಾಕೊಂಡು ಇಳಾಕಬೇಕಾಯ್ತು ಇದ್ರ ಬೇಡ ಅಂತ ವಾಪಸ್ ಕೊಡ್ಬೇಕು ಬಾಡಿ ಬತ್ತೋಗಿರುವನೇ ಹೂವಿನ ಮಗ ನಾನು ನೋಡಿಲ್ವೇನೆ ನೋಡ್ದ ನನ್ನ ಸೌತಿ ಆಡ ಮಾತಾಡು ನೋಡ್ದ ನಾನೇನು ಹೂವ ಕೊಟ್ಟರೆ ಇನ್ನ ಸೌತಿ ಮುಡ್ದ್ರೆ ಮುಡ್ಕೋಬೇಕಾಯ್ತು ವಾಪಸ್ ಕೊಡ್ಬೇಕಾಯ್ತು ಆದ್ರೂ ಹೂವ ಇವಳು ನನ್ನ ಸೌತಿಗೆ ನನ್ನಗೆ ಕಾಕ್ತ ಕನ್ಕಾಂಬ್ರ ರೋಜ ಮುಡಿಯೋಕೆ ಯೋನ್ ಯೋಗ್ಯತೆ ಕನ್ಕಾಂಬ್ರ ರೋಜು ಮುಡಿಯಕ್ಕೆ
ನನ್ ಗಂಡ ನಿನ್ನೇನ ತಾಳಮಳೆಯನ್ನ ಬಾಚ್ಕೊಂಡ್ ಬಂದಿದ್ದ ಇಲ್ಲ ಕಳ್ಸ ಕನ್ನುಡಿಯನ್ನ ಹಿಡ್ದಿದ್ರ ಇಲ್ಲ ನಿನ್ ನನ್ಗೇನ ಬಾಚಿಂಗ ಕಟ್ಟಿದ್ರ ಇಲ್ಲ ನಿನ್ಗೇನ ಸಾಹಸ ಸೂತ್ರೆಯನ್ನ ಮಾಡಿದ್ರ ನೀ ಒಡ್ಗಾಲಿ ಕಿಸ್ಕಾಲಿ ಗೂನಿ ನಿನ್ ಮಕ್ಕಳ ನನ್ ಸೌತಿ ಇಲ್ ನೋಡಿ ನನಗೂ ತಾಲಿ ಕಟ್ಟಿ ಕರ್ಕೊಂಡ್ ಬಂದ ಕಣೆ ನಿನ್ನ ತನವಿದ್ರೆ ನಿನ್ ಗಂಡ ನನ್ನ ಹತ್ರಕ್ಕೆ ಹಾಕ್ ಬರ್ತೇನೆ ಸರಿ ಹೂವ ಮುಡಿಯೋಕೆ ಸರಿಯಾಗಿದ್ದೇನೆ ನಾನು ಗಂಡ್ರಿಗೆ ಗಂಡಿಗೆ ಎಂಡ್ರಾಗ ಬಂದೀನಿ ಕಣೆ ತಾಲಿ ಕಟ್ಸ್ಕೊಂಡು ಇನ್ನೊಬ್ಳೆ ಬಂದಿರೋದಲ್ಲ ಕಣೆ ಮಾತೇನೇಳೋದು ನಾನು ಗಂಡಿಗೆ ಎಂಡ್ರಾಗ ತಾಲಿ ಕಟ್ಸ್ಕೊಂಡ್ ಕಣೆ ಅದೇನು ನನ್ನಲ್ಲಿ ಅದೇನು ಹೇಳ್ದಲೆ ನನ್ನಲ್ಲಿ ತನ್ವಿದ್ರೆ ನಿನ್ ಗಂಡ ನನ್ನನ್ನ ಯಾಕೆ ಹುಡ್ಕೊಂಡ್ ಬರೋನೆ ಉಲ್ಟಾ ಉಲ್ಟಾ ಬರ್ಬಿಟ್ಟೆವ ನನ್ನ ತನ್ನಿಲ್ ಮತ್ತೆ ಈ ಬುಕ್ಲ ಉಕ್ತದಂತೆ ಕಾವೇರಿ ಕಾವೇರಿ ಹರಿತಾರೆ ಇವಳು ಫೋಟೋ ಸ್ನೇಹಿತೆ ಬುಕ್ಲು ಇವಳಲ್ಲಿ ಉಕ್ತದಂತೆ ಇವಳು ಮಕ ಮಕಡ್ಕೀಕ ನನ್ನ ಸೌತಿ ಆಡೋ ಮಾತು ನೋಡು ಎಂತ ಮಾತಾಡ್ತಾಳೆ ನನ್ನ ಸೌತಿ ಅಷ್ಟಕ್ಕೂ ನಾನೆಷ್ಟು ನೀನೆಷ್ಟು ನೀವು ಶಿವಭಕ್ತ ಹುಡುಗಿ ಅಂತ ಸೀಲ ಕೊಚ್ಚಬೇಡ ಜಾಸ್ತಿ ಬಾಲನೂ ಬಿಚ್ಚಬೇಡ ನೀನು ಮಕ ಮಕ್ಕಳ ಕಿಕ್ಕ ಹೋಗ್ಬಾರ್ದ ಇವ್ಳು ಕಣ್ಣು ಕಿಕ್ಕ ಇವ್ಳು ಹಾಕ್ಬಿಟ್ಬರ ಇವ್ಳು ಲೂಕ್ಬರ ನೀನ್ ಮಕ ಮಕ್ಕಳ ಕಿಕ್ಕ ನನ್ನ ಸೌತಿ ಹೋಗತ್ತೆ ನನ್ಗೂ ಬುಕ್ಕಿ ಬೈದು ಬೈದು ಸಾಕು ಬೈತು ಅಷ್ಟಕ್ಕೂ ಇವ್ರವ್ ವಾಯು ಅಕ್ಕಾಯ್ ತಂಗೆ ಇವ್ಳು ಬಂದು ಇವ್ಳು ಬಳಗ ನಾನು ಏನ್ ಹೇಳ ನನ್ನ ಸೌತಿ ಬಾಳ ಏನ್ ಹೇಳ್ತಿ ಹೇಳಿ ನೋಡ್ತೀನಿ ಹೇಳಕ್ ಆಯ್ತಲ್ಲ ನನ್ನ ಸೌತಿ ಸುಣ್ಣ